ನಮಸ್ಕಾರ, ನಾನು ಸಂತೋಷ್. ಜರ್ಮನಿಯ ಕೊಲೋನ್ ನಗರದ ಸಮೀಪದ ಕರ್ಪನ್ನಲ್ಲಿ ವಾಸಿಸಿದ್ದೇನೆ. ಇಂದು ಉಪಸ್ಥಿತರಿರುವ ಜರ್ಮನಿಯ ಎಲ್ಲ ಕನ್ನಡಿಗ ಕನ್ನಡತಿಯರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ಮಾರ್ಚ್ 6, 2021 ಕನ್ನಡ ಸಾಂಸ್ಕೃತಿಕ ಲೋಕಕ್ಕೊಂದು ನಿರ್ವಾತ ಆವರಿಸಿತು. ಕನ್ನಡಿಗರ ಮನೆ ಮನಗಳಲ್ಲಿ ಮತ್ತು ಕನ್ನಡ ಸಾಂಸ್ಕೃತಿಕ ವೃಂದದಲ್ಲಿ NSL ಎಂದೇ ಪ್ರಖ್ಯಾತರಾದ ಶ್ರೀ NS ಲಕ್ಷ್ಮೀನಾರಾಯಣ ಭಟ್ಟರು ನಮ್ಮನ್ನು ಭೌತಿಕವಾಗಿ ಅಗಲಿದರು. ಅವರ ಅಗಲಿಕೆಯ ಸುದ್ದಿ ಓದಿದಾಕ್ಷಣ ಅವರಿಲ್ಲ ಎನ್ನುವ ನೋವಿಗಿಂತ ಅವರನ್ನು ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ಉಳಿಸಿಕೊಳ್ಳಲು ಏನನ್ನಾದರೂ ಮಾಡಬೇಕಲ್ಲ ಎಂದು ನನಗೆ ಅನಿಸಿತು. ನೀವೆಲ್ಲರೂ ಸ್ಪಂದಿಸಿದಿರಿ. ಈ ಕಾರ್ಯಕ್ರಮ ರೂಪುಗೊಳ್ಳಿತು. NSL ಅವರಿಗೆ ಅವರೇ ಸಾಟಿ. ಅದನ್ನು ನಿರೂಪಿಸುವಂತೆ ಇಂದಿನ ಕಾರ್ಯಕ್ರಮ ಕೇವಲ ಶ್ರದ್ಧಾಂಜಲಿಗೆ ಸೀಮಿತವಾಗದೆ ಸ್ಮರಣಾಂಜಲಿಯಾಗಲಿ ಎಂಬುದು ನಮ್ಮ ಆಶಯ. ಅವರ ಕೃತಿಗಳು ಎಂದಿನಂತೆ ಈ ಸಂಜೆಯೂ ನಮ್ಮನ್ನು ರಂಜಿಸಲಿ. ಅವರು ನಮ್ಮೊಟ್ಟಿಗೇ ಇದ್ದಾರೆಂಬ ನಮ್ಮ ನಂಬಿಕೆಯು ರುಜುವಾತಾಗಲಿ. ಇನ್ನು ಮುಂದೆ ಈ ಸಂಜೆಯ ಪಯಣವನ್ನು ಶ್ರೀಮತಿ ಸವಿತಾರವರು ಮುನ್ನಡೆಸಲಿದ್ದಾರೆ. ಅವರಿಗೆ ಸ್ವಾಗತ ಕೋರೋಣ. ನಮಸ್ಕಾರ. ಧನ್ಯವಾದಗಳು ಸಂತೋಷ್ ಅವರೇ. ನಾನು ಸವಿತಾ, ಮಿನಿಕಲ್ಲಿ ವಾಸಿಸುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ಈ NSL ಅವರ ನುಡಿನಮನ ರಾಗನಮನಕ್ಕೆ ಸುಸ್ವಾಗತ. ಎಲ್ಲ ಕಾಲಕ್ಕೂ ಸಲ್ಲುವ, ಎಲ್ಲರಿಗೂ ಇಷ್ಟವಾಗುವ, ಎಲ್ಲರೊಳಗಿದ್ದು ಇಲ್ಲದಂತಿರುತ್ತಿದ್ದ ನಮ್ಮ ಪ್ರೇಮ ಕವಿ, ಶಿಶು ಕವಿ, ಪ್ರಕೃತಿ ಕವಿ, ಭಾವ ಕವಿ ಇವತ್ತು ನಮ್ಮೊಂದಿಗಿಲ್ಲ. ಅವರ ಆತ್ಮ ತಣ್ಣಗಿರಲಿ. ಹೊಸ ತಲೆಮಾರಿನ ಕವಿಗಳಿಗೆ ಅವರು ಸದಾ ಕವಿತೆಗಳನ್ನ ಬರೆಯುವುದು ಹೇಗೆ ಎಂಬುದನ್ನ ಅವರ ಕವಿತೆಗಳ ಮೂಲಕ ಕಲಿಸುತ್ತಿರಲಿ ಎಂದು ಆಶಿಸುತ್ತಾ ಡಾಕ್ಟರ್ LS ಲಕ್ಷ್ಮೀನಾರಾಯಣ ಭಟ್ ಅವರಿಗೊಂದು ನುಡಿ ರಾಗ ನಮನವನ್ನ ಸಲ್ಲಿಸುತ್ತಿದೆ ನಮ್ಮ ಜರ್ಮನಿಯ ಕನ್ನಡಿಗರ ಬಳಗ. NSL ಅವರನ್ನ ಸ್ಮರಿಸಿಕೊಳ್ಳುತ್ತಾ, ಅವ್ರ ಬಗ್ಗೆ ಮಾತಾಡ್ತಾ, ಅವರ ಜೀವನದ ಗಾಥೆಯನ್ನ ಹಂಚಿಕೊಳ್ತಾ, ಪ್ರಪ್ರಥಮವಾಗಿ ಅವರ ಒಂದು ಸುಮಧುರ ಭಾವಗೀತೆಯನ್ನ ನಿಮ್ಮೊಟ್ಟಿಗೆ ಇಡಲು ಬರುತ್ತಿದ್ದಾರೆ ಲಕ್ಷ್ಮೀ ಎಮ್ಮೆಣ್ಣವರು. ಲಕ್ಷ್ಮೀ ಎಮ್ಮೆಣ್ಣವರೇ, ಸ್ವಾಗತ. ಧನ್ಯವಾದ ಸವಿತಾ ಅವರೇ. ನಾನು ಲಕ್ಷ್ಮಿ, ಡ್ರೆಸ್ಡನ್ ನಲ್ಲಿ ಇರ್ತೀವಿ. ಈಗ ಸವಿತಾ ಅವರು ಮತ್ತೆ ಸಂತೋಷ್ ಅವ್ರು ಹೇಳ್ದಂಗೆ ಕನ್ನಡ ಕಲಾರಸಿಕರಿಗೆ ಅತ್ಯಂತ ಪರಿಚಿತವಾದ ಹೆಸರು NSL. ಯಾವುದೇ ಸುಗಮ ಸಂಗೀತ ಕಾರ್ಯಕ್ರಮ ಆದ್ರೂ ಅವರ ಸಾಹಿತ್ಯದಲ್ಲೇ ಅಪೂರ್ಣ ಅಂತ ಅನ್ನಿಸ್ಕೊಳ್ಳುವಷ್ಟು ವೈವಿಧ್ಯತೆ ಅವರ ಸಾಹಿತ್ಯದಲ್ಲಿದೆ. ಹಾಗಾಗಿ ಅವರು ಅವರ ಸಾಹಿತ್ಯದಿಂದ ಎಂದೂ ಅಮರವಾಗಿರ್ತಾರೆ ಅಂತ ನನ್ನ ಭಾವನೆ. ಇಂದು ಈ ಅವರ ನುಡಿನಮನ ಕಾರ್ಯಕ್ರಮಕ್ಕೆ ನಾನು ಆರಿಸಿಕೊಂಡ ಗೀತೆ ಈ ಬಾನು ಈ ಚುಕ್ಕಿ. ಪ್ರಕೃತಿಯಲ್ಲಿಯ ವಿಸ್ಮಯನ ಒಂದೊಂದಾಗಿ ಹೆಣಿಯುತ್ತಾ ಅದನ್ನ ಹಾಗೆ ಆಧ್ಯಾತ್ಮದೆಡೆಗೆ ಕರ್ಕೊಂಡು ಹೋಗುವಂತ ಗೀತೆ ಇದು. ಇಂದು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ, ತೇಲಿ ಸಾಗುವ ಮುಗಿಲು ಹರುಷ ಉಕ್ಕಿ, ಯಾರು ಇಟ್ಟರು ಇದನ್ನು ಹೀಗೆ ಇಲ್ಲಿ, ತುದಿ ಮೊದಲು ತಿಳಿಯದೀ ನೀಲಿಯಲಿ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ. ಒಂದೊಂದು ಹೂವಿಗೂ ಒಂದೊಂದು ಬಣ್ಣ, ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ, ಒಂದೊಂದು ಹೂವಿಗೂ ಒಂದೊಂದು ಬಣ್ಣ, ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ, ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ, ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ, ಕೊಟ್ಟ ಕರುಣೆಯ ಮೂಲ ಮರೆಸಿಹುದು ತನ್ನ, ಮರೆಸಿಹುದು ತನ್ನ. ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ. ನೂರಾರು ನದಿ ಕುಡಿದು ಮೀರದ ಕಡಲು,
ಬೊರೆಂದು ಸುರಿ ಸುರಿದು ಆರದ ಮುಗಿಲು ನೂರಾರು ನದಿ ಕುಡಿದು ಮೀರದ ಕಡಲು ಬೊರೆಂದು ಸುರಿ ಸುರಿದು ಆರದ ಮುಗಿಲು ಸೆರಿಯೋ ಕೋಟಿ ತಾರೆ ತುಂಬದ ಬಯಲು ಸೆರಿಯೋ ಕೋಟಿ ತಾರೆ ತುಂಬದ ಬಯಲು ಎರದಿ ಮಾಯಿ ಯಾವ ಬಿಂಬದ ನೆರಳು ಬಿಂಬದ ನೆರಳು ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಹೊರಗಿರುವ ಪರಿಯೆಲ್ಲ ಅಡಗಿಹುದೆ ಒಳಗೆ ಹುಡುಕಿದರೆ ಕೀಲಿ ಕೈ ಸಿಗದೆ ಎದೆಯೊಳಗೆ ಹೊರಗಿರುವ ಪರಿಯೆಲ್ಲ ಅಡಗಿಹುದೆ ಒಳಗೆ ಹುಡುಕಿದರೆ ಕೀಲಿ ಕೈ ಸಿಗದೆ ಎದೆಯೊಳಗೆ ತಿಳಿಯದೆಲ್ಲದರಲ್ಲಿ ಕುಳಿತಿರುವೆ ನೀನೆ ತಿಳಿಯದೆಲ್ಲದರಲ್ಲಿ ಕುಳಿತಿರುವೆ ನೀನೆ ಎನ್ನುವರು ನನಗೀಗ ಸೋಜಿಗವು ನಾನೇ ಸೋಜಿಗವು ನಾನೇ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ತೇಲಿ ಸಾಗುವ ಮುಗಿಲು ಹರುಷ ಉಕ್ಕಿ ಯಾರು ಇಟ್ಟರು ಇದನ್ನು ಹೀಗೆ ಇಲ್ಲಿ ತುದಿ ಮೊದಲು ತಿಳಿಯದಿ ನೀಲಿಯಲಿ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಲಕ್ಷ್ಮಿ ಅವರೇ ಈ ಹಾಡಿನಿಂದ NSL ಅವರು ಪ್ರಕೃತಿಯನ್ನ ಎಷ್ಟು ಹಚ್ಕೊಂಡಿದ್ರು ಅಂತ ನಮ್ಗೆ ಗೊತ್ತಾಗತ್ತೆ ಪ್ರಕೃತಿ ಎಷ್ಟು ನಮಗೆ ಮಹತ್ವ ಅನ್ನೋದು ಅವರು ಈ ಹಾಡಿನ ಮೂಲಕ ನಮ್ಮೆಲ್ರಿಗೂ ತಿಳಿಸ್ಕೊಟ್ರು ಅವ್ರ ಬಗ್ಗೆ ಮಾತು ಮುಂದುವರಿಸುತ್ತ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು ಆಗಮಿಸಿದ್ರು ಎಷ್ಟು ಮಧುರವಾಗಿ ಬಂದ್ರೆ ಅಂದ್ರೆ ಅವರನ್ನ ಈ ನಾಡಿನ ಎಲ್ಲ ಸುಪ್ರಸಿದ್ಧ ಗಾಯಕರು ಮುಗಿಬಿದ್ದು ಹಾಡಿದ್ರು ಸಿ ಅಶ್ವಥ್ ಅವರಾಗಿರ್ಬಹುದು ಮೈಸೂರು ಅನಂತ ಸ್ವಾಮಿ ಅವರಾಗಿರ್ಬಹುದು ರಾಜು ಅನಂತ ಸ್ವಾಮಿ ಅವರಾಗಿರ್ಬಹುದು ಮುಖ್ಯವಾಗಿ ಶಿವಮೊಗ್ಗ ಸುಬ್ಬಣ್ಣ ರತ್ನಮಾಲಾ ಪ್ರಕಾಶ್ MD ಪಲ್ಲವಿ SP ಬಾಲಸುಬ್ರಹ್ಮಣ್ಯ ಅವರು ಇತ್ಯಾದಿ ಇತ್ಯಾದಿ ಎಲ್ಲ ಮೇರು ಗಾಯಕರೆಲ್ಲ ತುಂಬಾ ಇಷ್ಟಪಟ್ಟು ಹಾಡಿದ್ರು ರಾಗ ಸಂಯೋಜಿಸಿದ್ರು ಜೊತೆಗೆ ಮನೆ ಮನೆ ಮಾತಾಗಿಸಿದ್ರು ಅಷ್ಟೇ ಅಲ್ಲ ನಮ್ಮ NSL ಅವರು ಎಲ್ಲ ಪ್ರಕಾರದ ಸಾಹಿತ್ಯವನ್ನ ಒಪ್ಪಿಕೊಂಡು ಮರು ಒಪ್ಪಿಸಿದ್ರು ಒಬ್ಬ ಶಿಶ್ನಾಳ ಶರೀಫರಿಗೆ ಒಬ್ಬ ಗುರು ಗೋವಿಂದರು ಸಾಕ್ಷಾತ್ಕಾರ ನೀಡಿದಂತೆ ನಮ್ಮ NSL ಭಟ್ರು ಅವರನ್ನ ಶಿಶ್ನಾಳ ಶರೀಫರನ್ನ ಮರು ಹುಟ್ಟಿಸಿದ್ರು ಎಂದ್ರೆ ತಪ್ಪಾಗಲಾರದು ಸಿ ಅಶ್ವಥ್ರವರು ಮನೆ ಮನೆ ಮಾತಾಗಿದ್ದೆ ಶಿಶ್ನಾಳ ದೇಶನಿಂದಾಗಿ ಶಿಶ್ನಾಳ ದೇಶನನ್ನ ಮತ್ತೆ ಹುಡುಕಿ ಕೊಟ್ಟವರೇ ನಮ್ಮ NSL ಭಟ್ರು ಅಲ್ಲಿಂದ ಮತ್ತೆ ಮಾತು ಮುಂದುವರಿಸೋಣ ಈಗ ನಮ್ಮ ಕಾರ್ಯಕ್ರಮ ಮೆಲುಕು ಹಾಕುತ್ತಾ ಅವರ ಮತ್ತೊಂದು ಕವನವನ್ನ ಶೋಭಾ ಚೌಹಾಣ್ ಅವರಿಂದ ಕೇಳೋಣ ಬನ್ನಿ ಶೋಭಾ ಚೌಹಾಣ್ ಅವರೇ ನಿಮ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶೋಭಾ ಮೂಲತಃ ನಾನು ಮೈಸೂರಿನವಳು ಕಳೆದ 11 ವರ್ಷದಿಂದ ಫ್ರಾಂಕ್ಫರ್ಟ್ ಜರ್ಮನಿಯಲ್ಲಿ ಇದ್ದೀನಿ ನಾನು ಇವತ್ತು ತಗೊಂಡಿರೋ ಕವನದ ಶೀರ್ಷಿಕೆ ಹೆಂಡತಿ ಎಂದರೆ ಖಂಡಿತ ಅಲ್ಲ ಅಂತ ಹೇಳಿ ನಲ್ವಾಡಿ ಶಿವರಾಮ ಭಟ್ಟ ಲಕ್ಷ್ಮೀನಾರಾಯಣ ಭಟ್ಟ ಅನ್ನೋದು ಇವರ ಪೂರ್ಣ ಹೆಸರು ಇವರ ಹೆಂಡತಿಯ ಹೆಸರು ಜ್ಯೋತಿ ಜ್ಯೋತಿಯವರು ಗೋಪಾಲಕೃಷ್ಣ ಅಡಿಗರ ಹೆಂಡತಿಯ ತಂಗಿ ಈ ಒಂದು ಕವನದಲ್ಲಿ ಅವರ ಹೆಂಡತಿಯನ್ನ ತುಂಬಾ ಸರಳವಾಗಿ ಚೆನ್ನಾಗಿ ಹೊಗಳಿದ್ದಾರೆ ಹಾಗಾಗಿ ಈ ಕವನ ನನಗೆ ತುಂಬಾ ಇಷ್ಟ ಕವನದ ಶೀರ್ಷಿಕೆ ಹೆಂಡತಿ ಎಂದರೆ ಖಂಡಿತ ಅಲ್ಲ ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ ಬಂಡರು ಯಾರೋ ಆಡಿದ ಮಾತಿಗೆ ಬೈದವರುಂಟೆ ದೇವಿಗೆ ಸಣ್ಣ ಸಂಬಳದ ದೊಡ್ಡ ಗಂಡನನ್ನು ಸಾಕುವ ಹೆಣ್ಣಿನ ಕಷ್ಟ ಸಣ್ಣ ಸಂಬಳದ ದೊಡ್ಡ ಗಂಡನನ್ನು ಸಾಕುವ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಮಾತ್ರವೇ ಗೊತ್ತು ಸಾಕಿ ಬಯಸಿಕೊಳ್ಳುವ ಅನಿಷ್ಟ ಹೆಂಡತಿ ಅಂದರೆ ಖಂಡಿತ ಅಲ್ಲ ಭಾರಿ ಕತ್ತರಿ ಜೇಬಿಗೆ ಹೆಂಡತಿ ಅಂದರೆ ಖಂಡಿತ ಅಲ್ಲ ಭಾರಿ ಕತ್ತರಿ ಜೇಬಿಗೆ ಗಿರಡೆ ಅಲ್ಲವೇ ಅವಳು ಗಂಡಿನ ದುಂದುಗಾರಿಕೆಯ ತೂತಿಗೆ
ಹೆಂಡತಿ ಎಂದರೆ ಚಂಡಿಕೆಯಂತೆ ಬೋಳು ಬೋಳಾದ ಬಾಳಿಗೆ ಹೆಂಡತಿ ಎಂದರೆ ಚಂಡಿಕೆಯಂತೆ ಬೋಳು ಬೋಳಾದ ಬಾಳಿಗೆ ಅರಳಿದ ಗರಿಗರಿ ಸಂಡಿಗೆಯಂತೆ ಬಿಸಿ ಬಿಸಿ ಅನ್ನ ಸಾರಿಗೆ ಅನ್ನಿಸಿಕೊಂಡು ಮನ್ನಿಸಿ ನಗುವ ಹೆಂಡತಿ ಕೇವಲ ಹೆಣ್ಣೆ ಅನ್ನಿಸಿಕೊಂಡು ಮನ್ನಿಸಿ ನಗುವ ಹೆಂಡತಿ ಕೇವಲ ಹೆಣ್ಣೆ ಗಂಡತಿ ಕೂಡ ಹೌದು ಅವಳನು ಅನ್ನುವ ಬಾಯಿಗೆ ಮಣ್ಣೆ ಹೆಂಡತಿ ಎಂದರೆ ಒಳಗಿನ ಹರಕನು ಮರೆಸುವ ಬಣ್ಣದ ಶಾಲು ಹೆಂಡತಿ ಎಂದರೆ ಒಳಗಿನ ಹರಕನು ಮರೆಸುವ ಬಣ್ಣದ ಶಾಲು ಮೆಟ್ಟುವಾಗಿ ಜುಟ್ಟುವಾಗಿ ಕಾಯುವಂತ ಕರುನಾಳು ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ ಭಂಡರು ಯಾರೋ ಆಡಿದ ಮಾತಿಗೆ ಬೈದವರುಂಟೆ ದೇವಿಗೆ ಇದು ಅವರ ಕವನದ ಮುಕ್ತಾಯ ಮತ್ತೊಂದು ನಾನೊಂದು ಕವನವನ್ನ ಅವರ ಬಗ್ಗೆ ಬರೆದಿದ್ದೀನಿ ಅವರ ಪುಸ್ತಕಗಳ ಶೀರ್ಷಿಕೆಗಳನ್ನ ಒಳಗೊಂಡಂತೆ ಬರೆದ ಒಂದು ನಾಲ್ಕು ಸಾಲಿದು ಶೀರ್ಷಿಕೆ ಎನ್ಎಸ್ಎಲ್ ಭಾವಗೀತೆಗಳ ದೀಪಿಕೆ ಹಿಡಿದು ಬಂದೇ ಬರ್ತಾವ ಕಾಲ ಎಂದವರು ಶಿಶು ಸಾಹಿತ್ಯದ ಮೂಲಕ ಎಲ್ಲರನ್ನೂ ಕಿನ್ನರ ಲೋಕಕ್ಕೆ ಕರೆದೊಯ್ದವರು ಸತ್ಯವೇ ನಮ್ಮ ತಾಯಿ ತಂದೆ ಎಂದು ನಂದನವನ್ನು ಸೃಷ್ಟಿಸಿದವರು ಶಿಶುನಾಳರ ಗೀತೆಗಳ ಎಲ್ಲೆಡೆ ಪಸರಿಸಿದ ಶರೀಫ ಭಟ್ಟರಿವರು ನಿಲುವು ಗನ್ನಡಿಯ ಮುಂದೆ ಕಂಡ ಪ್ರತಿಬಿಂಬ ನೀವು ಅಕ್ಷರಗಳಲ್ಲಿ ಮನಸ್ಸು ಜಾರಿಸಿದ ಅನನ್ಯ ಚೇತನ ನೀವು ಸಾರಸ್ವತ ಲೋಕದ ಚಿನ್ನದ ಹಕ್ಕಿ ನೀವು ಕನ್ನಡಿಗರ ಮನದಲ್ಲಿ ಎಂದೆಂದಿಗೂ ಚಿರಸ್ಥಾಯಿ ನೀವು ಧನ್ಯವಾದಗಳು ತುಂಬಾ ಧನ್ಯವಾದಗಳು ಶೋಭಾ ಅವರೇ ಇಲ್ಲಿ ಇರೋ ಎಲ್ಲ ಶ್ರೀಗಳು ತಿಳ್ಕೋಬೇಕು ಹೆಂಡತಿ ಅಂದ್ರೆ ಎಷ್ಟು ಮುಖ್ಯ ಅಂತ ಅವಾಗಿನ ಕಾಲಕ್ಕೆ ಹೆಂಡತಿಯ ಪಾತ್ರವನ್ನ ಗಂಡಿನ ಜೀವನದಲ್ಲಿ ವರ್ಣಿಸಿರುವಂತ ನಮ್ಮ ಎನ್ ಎಸ್ ಎಲ್ ಅವರು ಹೆಣ್ಣಿನ ಮಹತ್ವವನ್ನ ತಿಳಿಸ್ಕೊಟ್ರು ಈ ಕವನದಿಂದ ಶೋಭಾ ಅವರೇ ನಿಮ್ಮ ಸ್ವಂತ ಕವನ ತುಂಬಾ ಚೆನ್ನಾಗಿತ್ತು ಧನ್ಯವಾದಗಳು ಸೊ ನಮ್ಮೆಲ್ರಿಗೂ ಎನ್ ಎಸ್ ಎಲ್ ಅಂದ ತಕ್ಷಣ ನೆನಪಾಗೋ ಹಾಡು ಯಾವ್ದು ಹೇಳಿ ಎನ್ ಎಸ್ ಎಲ್ ಅಂದ ತಕ್ಷಣನೇ ನಮ್ಮ ಮನಸ್ಸಲ್ಲಿ ಬರುವಂತ ಹಾಡು ತುಂಬಾ ಪ್ರಸಿದ್ಧವಾದ ಗೀತೆಗಳು ಸೊ ನೀವೆಲ್ಲ ಕೇಳಿರ್ಬೋದು ನಾನ್ ಚೂರು ಟ್ರೈ ಮಾಡ್ತೀನಿ ಎಲ್ಲಿ ಜಾರಿತೋ ಮನವು ಎಲ್ಲಿ ಮೀರಿತೋ ಎಲ್ಲಿ ಅಲೆಯುತ್ತಿಹುದೋ ಏನೋ ನಿಲ್ಲದಾಯಿತೋ ಇದು ಕೇಳದೇ ಇರುವಂತ ಕನ್ನಡಿಗ ಕನ್ನಡತಿನಿ ಇಲ್ಲ ಅಂತ ಹೇಳಲು ಬಯಸುತ್ತೀನಿ ಇಂಥ ಅಪರೂಪದ ಕವಿತೆಗಳನ್ನ ನಮ್ಮ ಎನ್ ಎಸ್ ಎಲ್ ಅವರು ಕೊಟ್ರು ಭೌತಿಕವಾಗಿ ನಮ್ಮನ್ನ ಅಗಲಿದ್ದಾರೆ ಈ ನಾಡಿನಲ್ಲಿ ಕನ್ನಡ ಇರುವವರೆಗೆ ಕವಿತೆಗಳಿರುವವರೆಗೆ ಭಾವಗಳಿರುವವರೆಗೆ ಎನ್ ಎಸ್ ಎಲ್ ಅವರು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಇರುತ್ತಲೇ ಇರ್ತಾರೆ ಇನ್ನ ಎನ್ ಎಸ್ ಎಲ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಶಿಶು ಗೀತೆಗಳು ಅಲ್ವಾ ಎಲ್ಲಾ ಕನ್ನಡದ ಅಮ್ಮಂದಿರು ಹಾಡದೇ ಇರುವಂತ ಅವರ ಜೋಗಳ ಗೀತೆಯನ್ನ ಹಾಡದೇ ಇರುವಂತ ಅಮ್ಮನೇ ಇಲ್ಲ ಅದನ್ನ ಕೇಳದೆ ಇರುವಂತ ಮಗುನಿಲ್ಲ ಅಂತ ಹೇಳ್ಬಹುದು ನೀವೆಲ್ಲ ಕೇಳಿರ್ತೀರಿ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ ಜೋ 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 ಇದನ್ನ ಕೇಳದೆ ಇರುವಂತವ್ರೆ ಇಲ್ಲ ಅಂತ ಅನ್ಕೊಳ್ತೀನಿ ಸೊ ಇಂಥ ಅದ್ಭುತವಾದ ಶಿಶು ಗೀತೆಗಳನ್ನ ಜೋಗುಳ ಗೀತೆಗಳನ್ನ ಕೊಟ್ಟಿರುವಂತ ಮೇಧಾವಿ ನಮ್ಮ ಎನ್ ಎಸ್ ಎಲ್ ಅವರು ಅವರಿಗೊಂದು ಭಾವಪೂರ್ಣ ಶ್ರದ್ಧಾಂಜಲಿ ಅವರನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಪುಟಾನಿ ಸ್ನಿಗ್ಧ ನಮ್ ಶೋಭಾ ಅವ್ರ ಮಗಳು ಇವಾಗ ಕವಿತೆಯನ್ನ ನಮ್ಮ ಮುಂದೆ ಹೇಳಿದ್ರು ಶೋಭಾ ಅವರು ಅವರ ಮಗಳು ಸ್ನಿಗ್ಧ ಪುಟಾನಿ ಒಂದು ಪ್ರಸಿದ್ಧವಾದ ಗೀತೆಯನ್ನ ಇದನ್ನ ಖಂಡಿತವಾಗಿ ನಾವೆಲ್ಲರೂ ಕೇಳ್ತೀವಿ ಪ್ರಸಿದ್ಧ ಗೀತೆಯನ್ನ ನಿಮ್ಮೆಲ್ರಿಗೆ ಈಗ ಹಾಡ್ತಾ ಇದ್ದಾಳೆ ಪುಟಾನಿ ಸ್ನಿಗ್ಧ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸ್ನಿಗ್ಧ ನಾನು ಇವಾಗ ಬಾಲ ಒಲ್ಲೆ ನಮ್ಮಿಸು ಹಾಡ್ತೀನಿ ಬಾಲ ಒಲ್ಲೆ ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ ನಕ್ತ ನಕ್ತ ಕೂಲಿಗೆಲ್ಲ ಫೇಮಸ್ ಕೂಲಿಗೆಲ್ಲ ಫೇಮಸ್ ಜ್ಞಾನ ಮರಿ ಅಂತಾರೆ ಚಾಕ್ಲೇಟ್ ಚಿತ್ರ ಕೊಡ್ತಾರೆ ಜ್ಞಾನ ಮರಿ ಅಂತಾರೆ ಚಾಕ್ಲೇಟ್ ಚಿತ್ರ ಕೊಡ್ತಾರೆ ಗೊತ್ತಾ ಬೆನ್ನು ತತ್ತಿ ಕೆನ್ನೆ ಸವರಿ ಬೆನ್ನೆ ಕಂದ ಅಂತಾರೆ
ಬಾಲ ಒಳ್ಳೆ ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ ಸ್ಕೂಲಿಗೆಲ್ಲ ಫೇಮಸ್ ಆತಕ್ ಬಾ ಅಂತಾರೆ ಆಟದ ಸಾಮಾನ್ ಕೊಡ್ತಾರೆ ಆಟಕ್ ಬಾ ಅಂತಾರೆ ಆಟದ ಸಾಮಾನ್ ಕೊಡ್ತಾರೆ ಗೊತ್ತಿಲ್ಲದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ ಗೊತ್ತಿಲ್ಲದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ ಬಾಲ ಒಳ್ಳೆ ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ನಮ್ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ಕೋತಿ ಕರೆದಿ ಕತ್ತೆ ಹೇಳಿ ಸಿಕ್ಕಾಪಟ್ಟೆ ನಗಸ್ತಾರೆ ಕೋತಿ ಕರೆದಿ ಕತ್ತೆ ಹೇಳಿ ಸಿಕ್ಕಾಪಟ್ಟೆ ನಗಸ್ತಾರೆ ಬಾಲ ಒಳ್ಳೆ ನಮ್ಮಿಸ್ಸು ಏನ್ ಹೇಳಿದ್ರು ಎಸ್ ಎಸ್ ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ ಸ್ಕೂಲಿಗೆಲ್ಲ ಫೇಮಸ್ ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ ಮಿಸ್ ಅಂತ ಮಿಸ್ ಇಲ್ಲ ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ ಮಿಸ್ ಅಂತ ಮಿಸ್ ಇಲ್ಲ ಅಮ್ಮನ್ ಹಾಗೆ ಅವ್ರಿಗೂನು ಪಿತ್ ಬರೋಕೆ ಮನ್ಸಿಲ್ಲ ಅಮ್ಮನ್ ಹಾಗೆ ಅವ್ರಿಗೂನು ಪಿತ್ ಬರೋಕೆ ಮನ್ಸಿಲ್ಲ ಬಾಲ ಒಳ್ಳೆ ನಮ್ಮಿಸ್ಸು ಏನ್ ಹೇಳಿದ್ರು ಎಷ್ಟು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ ಸ್ಕೂಲಿಗೆಲ್ಲ ಫೇಮಸ್ ಸ್ಕೂಲಿಗೆಲ್ಲ ಫೇಮಸ್ ಸ್ಕೂಲಿಗೆಲ್ಲ ಫೇಮಸ್ ಧನ್ಯವಾದಗಳು ವೆರಿ ನೈಸ್ ತುಂಬಾ ಚೆನ್ನಾಗಿತ್ತು ಸಿಂಧು ಥ್ಯಾಂಕ್ ಯು ಸಿದ್ಧಾ ತುಂಬಾ ಮುದ್ದಾಗಿತ್ತು ನಾನು ಈ ಹಾಡು ತುಂಬಾ ಪ್ರಸಿದ್ಧವಾದಾಗ ನಾನು ಸ್ಕೂಲ್ ಅಲ್ಲಿ ಇದ್ದೆ ಅನ್ಕೋತೀನಿ ಎನ್ ಎಸ್ ಎಲ್ ಅವರು ಇದನ್ನ ಈ ಹಾಡು ಹೇಗೆ ಹೇಳಿದಾರೆ ಅಂದ್ರೆ ನಾವು ಸ್ಟೂಡೆಂಟ್ ವಿದ್ಯಾರ್ಥಿಯಾಗಿ ಹಾಡಿದ್ರೆ ಅದು ಟೀಚರ್ಗೂ ಕೂಡ ಅದು ಹೋಗಿ ಆ ಹಾಡನ್ನ ಕೇಳಿ ಕೇಳಿ ನಮ್ಮ ಗುರುಗಳು ಕೂಡ ಅದೇ ರೀತಿ ಸ್ಪಂದಿಸ್ಬೇಕು ಸೊ ನನ್ ಮಕ್ಕಳು ಇದನ್ನ ನಂಗೆ ಹಾಡ್ತಿದ್ದಾರೆ ಅವರು ಅದೇ ರೀತಿ ನನ್ನಮ್ಮ ಅನ್ನೋ ಮಿಸ್ ಅಮ್ಮನ್ ತರ ಮಿಸ್ ಕೂಡ ಬಿಟ್ಟು ಬರಕ್ ಆಗಲ್ಲ ಅದೆಷ್ಟು ಗುರುಗಳಿಗೆ ಎಷ್ಟು ಹೃದಯಕ್ಕೆ ತಟ್ಟತ್ತಂದ್ರೆ ಹಾಡು ಅವರು ಏನು ಯೋಚನೆ ಮಾಡೋದ್ ಬೇಡ ಗುರುಗಳು ಈ ಹಾಡು ಕೇಳಿದ್ರೆ ಸಾಕು ಅವ್ರ ಕಣ್ಣಲ್ಲಿ ನೀರ್ ಬರ್ಬಹುದು ಅಷ್ಟ ಭಾವನೆಯನ್ನ ಗುರು ಮತ್ತೆ ಶಿಷ್ಯ ಮಧ್ಯೆ ಭಾವನೆಯನ್ನ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಎನ್ ಎಸ್ ಎಲ್ ಅವರು ಅವ್ರ ಬಗ್ಗೆ ಮಾತು ಮುಂದುವರಿಸುತ್ತಾ ಇನ್ನು ಸ್ವಲ್ಪ ಇನ್ ತಿಳ್ಕೊಳ್ಳೋಣ ಎನ್ ಎಸ್ ಎಲ್ ಅವ್ರ ಬಗ್ಗೆ ಬನ್ನಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಎನ್ ಎಸ್ ಎಲ್ ಎಂದೇ ಮನೆ ಮಾತಾಗಿರುವ ಡಾಕ್ಟರ್ ಎನ್ ಎಸ್ ಎಲ್ ಲಕ್ಷ್ಮೀನಾರಾಯಣ್ ಭಟ್ರು ಭಾವಗೀತೆ ಸಾಹಿತ್ಯವನ್ನ ವಿಮರ್ಶೆ ಮಾಡಿದ್ರು ಅನುವಾದ ಮಾಡಿದ್ರು ಮಕ್ಕಳಿಗಾಗಿ ಗೀತ ರಚನೆ ಮಾಡಿದ್ರು ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯದ ವ್ಯವಸಾಯ ಮಾಡಿಕೊಟ್ರು ಅಷ್ಟೇ ಅಲ್ಲ ಅವರು ಸಂಸ್ಕೃತ ಇಂಗ್ಲಿಷ್ ಭಾಷೆಗಳಲ್ಲಿ ಕೂಡ ಕೃತಿಗಳನ್ನ ರಚಿಸಿದ್ರು ಎನ್ ಎಸ್ ಎಲ್ ಅವರು ಹುಟ್ಟಿದ್ದು 1936 ಅಕ್ಟೋಬರ್ 29 ಶಿವಮೊಗ್ಗದಲ್ಲಿ ತಂದೆ ಶಿವರಾಯ್ ಭಟ್ರು ತಾಯಿ ಮೂಕಾಂಬಿಕೆ ಎಂಎ ಪದವಿ ಪಡೆದುಕೊಂಡು ಭಾಷಾಶಾಸ್ತ್ರದಲ್ಲಿ ಪ್ರಮುಖವಾಗಿ ಸಂಶೋಧನೆ ಮಾಡಿದ್ರು ನಂತರ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿದ್ರು ಇನ್ನು ವಿದ್ಯಾಭ್ಯಾಸದ ಕುರಿತಾಗಿ ಹೇಳ್ಬೇಕಂದ್ರೆ ಶಿವಮೊಗ್ಗದಲ್ಲಿ ಇಂಟರ್ಮಿಡಿಯೇಟ್ ಮುಗಿಸಿ ಕನ್ನಡ ಎಂಎ ಪದವಿ ಪಡೆದುಕೊಂಡ್ರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅದನ್ನ ಅಭ್ಯಾಸ ಮಾಡಿದರು ಅಧ್ಯಯನದ ಉದ್ದಕ್ಕೂ ಮೊದಲ ದರ್ಜೆಯಲ್ಲೇ ಉತ್ತೀರ್ಣರಾಗಿದ್ದು ಎನ್ ಎಸ್ ಎಲ್ ಅವರ ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು ತುಂಬಾ ಹರಟುವ ಸ್ವಭಾವ ಸರಳ ಸಜ್ಜನಿಕೆ ಒಳಗೊಂದು ಹೊರಗೊಂದು ಇರಲಿಲ್ಲ ಅತ್ಯುತ್ತಮ ಸ್ಮರಣ ಶಕ್ತಿ ಇತ್ತು ಭಟ್ಟರಿಗೆ ತೀನಂಶ್ರೀ ಅವರಿಂದ ಸಂಶೋಧನಾ ಕೃತಿಯನ್ನ ರಚಿಸಲು ಅವರ ಮಾರ್ಗದರ್ಶನದಲ್ಲಿ ಕೈಗೊಂಡ್ರು ಮತ್ತೆ ಅವ್ರ ಬಗ್ಗೆ ಅವರ ಜೀವನದ ಬಗ್ಗೆ ಮುಂದುವರಿಸೋಣ ಈಗ ನಮ್ಮ ಶ್ವೇತಾ ಕೆ ಅವರಿಂದ ಒಂದು ಕವನವನ್ನ ಕೇಳಿ ಮತ್ತೆ ಎನ್ ಎಸ್ ಎಲ್ ಅವ್ರ ಬಗ್ಗೆ ಮಾತಾಡೋಣ ಈಗ ಶ್ವೇತಾ ಕೆ ಅವರಿಂದ ಒಂದು ಕವನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ನನ್ ಮೂಲತಃ ಮಂಡ್ಯದಿಂದ ಬಂದಿದ್ದೀನಿ ಪ್ರಸ್ತುತ ನನ್ನ ವಾಸ ಬರ್ಲಿನಲ್ಲಿ
ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ತಮ್ಮ ಕವನಗಳ ಮೂಲಕ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅದರಲ್ಲೂ ಕಾವ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ. ಅದರಲ್ಲಿ ಎರಡು ಕವನಗಳನ್ನ ಆಯ್ಕೆ ಮಾಡಿಕೊಂಡು ನಾನಿವತ್ತು ನಿಮ್ ಮುಂದೆ ಓದ್ತಾ ಇದ್ದೇನೆ. ಮೊದಲನೇ ಕವನ, ನಿನ್ನ ನೀತಿ ಅದಾವ ದೇವರಿಗೆ ಪ್ರೀತಿಯೋ ನೀನೇ ಸರಿ ಅನ್ನಬೇಕು. ಪ್ರೀತಿಗಾಗಿಯೇ ಎಲ್ಲ ತೆತ್ತ ಜೀವವನು ಈ ರೀತಿ ಕಾಡುವುದು ಸಾಕು. ಏಕಾಂತವೆನ್ನುವುದು ಎಲ್ಲಿ ನನಗೀಗ, ಎದೆಯಲ್ಲಿ ಮನೆಯ ಹೂಡಿರುವೆ, ಶಾಂತಿ ನೆಮ್ಮದಿ ಈಗ ಯಾವ ಊರಾಚೆಗೋ. ನಿನ್ನದೇ ನಾಮ ಜಪ ನನಗೆ, ನಿನ್ನ ನೀತಿ ಅದಾವ ದೇವರಿಗೆ ಪ್ರೀತಿಯೋ ನೀನೇ ಸರಿ ಅನ್ನಬೇಕು. ನಿನ್ನ ಕಾಣುವ ಮುನ್ನ ಏನೆಲ್ಲಾ ಕನಸಿತ್ತು, ಏನೆಲ್ಲಾ ಆಸೆಗಳಿತ್ತು, ಎಲ್ಲಾ ತೀರಿತು. ನಿನ್ನ ಧ್ಯಾನವೊಂದೇ ಈಗ ಕಿಚ್ಚಾಗಿ ಒಗ್ಗುತ್ತಿದೆ ಒಳಗೆ. ನಿನ್ನ ನೀತಿ ಅದಾವ ದೇವರಿಗೆ ಪ್ರೀತಿಯೋ ನೀನೇ ಸರಿ ಅನ್ನಬೇಕು. ಕಲ್ಲ ದೇವರೇ ಹಾಗೆ ನಿಲ್ಲಬಾರದು ಹೀಗೆ, ಕ್ರೂರವಾದರೆ ಹೇಗೆ ಚೆಲುವು. ಶರಣಾದ ಜೀವಕ್ಕೆ ಮರುಗಿ ಸಂತೈಸದೆ ದೂರವಾದರೆ ಹೇಗೆ ಒಲವು. ನಿನ್ನ ನೀತಿ ಅದಾವ ದೇವರಿಗೆ ಪ್ರೀತಿಯೋ ನೀನೇ ಸರಿ ಅನ್ನಬೇಕು. ಎರಡನೇ ಕವನ, ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರಿ, ಒಣಗಿದೆನ್ನೆದೆಗೆ ಮಳೆಯ ತಂದವರು ಬಿಸಿಲ ತೆರೆಯ ಸೀಳಿ. ಬಾನ ನೀಲಿಯಲ್ಲಿ ಕರಿ ಬಿಳಿ ಬಣ್ಣದ ಗಾನ ಚಿಮ್ಮಿದವರು, ಕಾನು ಮಲೆಗಳಲ್ಲಿ ಚಿಗುರು ಹೂವುಗಳ ಚಪ್ಪರ ಬೆಳೆದವರು, ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರಿ. ನಸುಕಿನ ಬೆಳಕನ್ನು ಮಂಜಿನ ತೆರೆಯಲ್ಲಿ ಜಾಲಿಸಿ ಬಿಡುವವರು, ಮಣ್ಣಿನ ಮುಖದಲ್ಲಿ ಹಸಿರಿನ ಸುಂದರ ಕಣ್ಣ ಬಿಡಿಸಿದವರು, ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರಿ. ಯಾರು ಜೀವವೇ ಗಳಿಗೆ ಹಿಂದೆ ನನ್ನೆದೆಯಲ್ಲಿ ಮೂಡಿದವರು, ಯಾರು ಎಂದು ನಾ ತಿಳಿಯುವ ಮೊದಲೇ ಕಾಣದೆ ಸರಿದವರು, ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರಿ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಶ್ವೇತಾ ಅವರೇ. ಎನ್ ಎಸ್ ಎಲ್ ಅವರು ಈ ಕವನಗಳಲ್ಲಿ ಭಾವಗಳನ್ನ ವ್ಯಕ್ತಪಡಿಸಿರೋದು ನಮ್ಗೆ ಗೊತ್ತಾಗತ್ತೆ. ಸೊ ಈಗ ಅಲ್ಲಿ ಶ್ವೇತಾ ಅವ್ರ ಪಕ್ಕಕ್ಕೆ ಅದ್ವೈತ್ನ ನೋಡ್ಬಹುದು. ಶ್ವೇತಾ ಅವ್ರ ಮಗ ವೇಟ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ ಒಂದ್ ಹಾಡು ಹೇಳಕ್ಕೆ. ಅದ್ವೈತ್ ರೆಡಿನಾ? ಹೌದು. ಓಕೆ ಅದ್ವೈತ್, ವೆರಿ ನೈಸ್. ಓಕೆ, ಹಾಗಿದ್ರೆ ಈಗ ನಮ್ಮ ಎನ್ ಎಸ್ ಎಲ್ ಅವರ ಮತ್ತೊಂದು ಶಿಶು ಗೀತೆಯನ್ನ ಕೇಳೋಣ, ಪುಟಾನಿ ಮಾಸ್ಟರ್ ಅದ್ವೈತ್ ಇಂದ, ಶ್ವೇತಾ ಅವ್ರ ಮಗ. ಸ್ವಾಗತ ಅದ್ವೈತ್. ಹಾಯ್. ಆನೆ ಬಂತು, ಆನೆ ಬಂತು, ಬನ್ನಿ ಇಲ್ಲ ಹೋ, ಬುತ್ತಿ ತುಂಬ ಕಾಯಿ ಬಲ್ಲ ತನ್ನಿ ಇಲ್ಲ ಹೋ. ಆನೆ ಹೊತ್ತೆ ಲಾಲಿ ಹಾಗೆ ಬಾಲೋ ದೊಡ್ಡದು, ಕಣ್ಣು ಮತ್ಲ ಗೋಲಿ ಹಾಗೆ ತುಂಬ ಸಣ್ಣದು. ಆನೆ ಮುಂದೆ ಯಾರು ಇಲ್ಲ ಗಪ್ಪು ಇಲ್ಲ ಹೋ, ಸ್ಕೂಟರ್ ಕಾಲು ಎಲ್ಲ ಅದಕ್ಕೆ ಆಟದ ಸಾಮಾನು. ಆನೆ ಬಂತು, ಆನೆ ಬಂತು, ಸೊಂದಿಲ ತಿರುಗಿಸ್ತ ಕಾಯಿ ಬೆಲ್ಲ ತಿಂದೆ ಬಿತ್ತು ಕಿವಿ ಆದಸ್ತ. ಧನ್ಯವಾದಗಳು. ಧನ್ಯವಾದಗಳು ಅದ್ವೈತ್, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಆಕ್ಸೆಂಟ್ ಇತ್ತು ಅದ್ರಲ್ಲಿ. ಮೋಸ್ಟ್ಲಿ ಎನ್ ಎಸ್ ಎಲ್ ಅವ್ರಿದ್ರೆ ತುಂಬಾ ಖುಷಿ ಪಡ್ತಿದ್ರು. ಓಕೆ, ಮತ್ತೆ ಮಾತ್ ಮುಂದುವರ್ಸೋಣ ಎನ್ ಎಸ್ ಎಲ್ ಅವ್ರ ಬಗ್ಗೆ, ಇನ್ನೊಂಚೂರು ತಿಳ್ಕೊಳ್ಳೋಣ ಅವ್ರ ಬಗ್ಗೆ. ಸೊ 1965 ಎನ್ ಎಸ್ ಎಲ್ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯವನ್ನ ಸೇರಿ ಅಧ್ಯಾಪಕ, ಓದುಗ, ನಿರ್ದೇಶಕ ಹೀಗೆ 16 ಸ್ಥಾನಮಾನಗಳನ್ನ ಪಡೆದುಕೊಂಡ್ರು. 1999 ಆರ್ಟ್ ಫ್ಯಾಕಲ್ಟಿಯ ಡೀನ್ ಕೂಡ ಆಗಿದ್ರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ PhD ಪದವಿಗೆ ಆಧುನಿಕ ಕನ್ನಡ ಕಾವ್ಯ ಕುರಿತು ಪ್ರಬಂಧ ಸಾದರ ಪಡಿಸಿ ತೀನಂ ಶ್ರೀ, CDN, DLN, ಶ್ರೀಕಂಠ ಶಾಸ್ತ್ರಿ ಮೊದಲಾದ ಶ್ರೇಷ್ಠ ಆಚಾರ್ಯರ ಚಿಂತನೆಯಿಂದ ಪ್ರಭಾವಿತರಾಗಿದ್ರು ನಮ್ಮ ಎನ್ ಎಸ್ ಎಲ್ ಅವರು. ಹಳೆಗನ್ನಡ ಕಾವ್ಯಗಳನ್ನ ನವೀನ ಸಾಹಿತ್ಯದೊಂದಿಗೆ ಸಮನಾಗಿ ಜೀರ್ಣಿಸಿಕೊಂಡ ಏಕೈಕ ವ್ಯಕ್ತಿ ನಮ್ಮ ಎನ್ ಎಸ್ ಎಲ್ ಅವರು ಅಂದ್ರೆ ತಪ್ಪಾಗ್ಲಾರ್ದು. ಇಂಗ್ಲಿಷ್ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲೂ ಅವರ ಅಧ್ಯಯನ ಪುಟಗೊಂಡಿದೆ. ಹೀಗೆ ಬಹುಮುಖ ಸಾಹಿತ್ಯದಲ್ಲಿ ಒಳಗೊಂಡು ಶಿಶು ಸಾಹಿತ್ಯವನ್ನ ತುಂಬಾ ಪ್ರಿಯವಾದ ಪ್ರಮುಖಗಳಲ್ಲಿ ಒಂದಾಗಿತ್ತು ಅವರಿಗೆ.
ಜಗನ್ನಾಥ ವಿಜಯ ಮುದ್ರಾ ಮಂಜೂಷ ಕಾವ್ಯಗಳನ್ನು ಅವ್ರು ಕೊಟ್ರು ಸೊ ಮತ್ತೆ ಅವ್ರ ಬಗ್ಗೆ ಮಾತು ಮುಂದುವರಿಸೋಣ ಈಗ ನಮ್ಮ ಶೈಲಶ್ರೀಯವರು ಒಂದು ಸುಮಧುರವಾದ ಭಾವಗೀತೆಯನ್ನ ನಿಮ್ಮೆಲ್ಲರಿಗೂ ಸಮರ್ಪಿಸಲಿದ್ದಾರೆ ಶೈಲಶ್ರೀಯವರೇ ಸ್ವಾಗತ ಶೈಲಶ್ರೀಯವರೇ ಇದ್ದೀರಾ ಅಲ್ಲಿ ಶೈಲಶ್ರೀ ಇದ್ದೀರಾ ಸೊ ಶೈಲಶ್ರೀ ಅವರು ನಾನು ಚೆಕ್ ಮಾಡ್ತೀನಿ ಇದರ ಅಂತ ಹಾಗಿದ್ರೆ ಕೇಳೋಣ ಬನ್ನಿ ಕಮಲಾಕ್ಷ ಅವರಿಂದ ಕವನಗಳನ್ನ ಕಮಲಾಕ್ಷ ಅವರೇ ಸ್ವಾಗತ ಕಮಲಾಕ್ಷ ಅವರೇ ಥ್ಯಾಂಕ್ ಯು ಮೇಡಮ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಾನು ಕಮಲಾಕ್ಷ ಹೆಚ್ ಎ ಜರ್ಮನಿಯ ಹ್ಯಾಂಬರ್ಗ್ ನಿಂದ ಮೂಲತಃ ಮೈಸೂರಿನವನು ನಾನು ಇವತ್ತು ಮೂರು ಕವನಗಳನ್ನ ನಿಮ್ಮ ಮುಂದೆ ವಾಚಿಸುತ್ತೇನೆ ಎರಡು NSL ರವರ ಕವನಗಳು ಹಾಗೂ ಒಂದು ಅವರ ಬಗೆಗೆ ನಾನು ಬರೆದ ಒಂದು ಸ್ವರಚಿತ ಕವನ ಕವನಗಳು ಶುರು ಮಾಡೋದಕ್ಕೂ ಮುಂಚೆ ಒಂದೆರಡು ಮಾತುಗಳು NSL ಅವರ ಬಗ್ಗೆ ಸೊ ಎಲ್ಲರಿಗೂ ಎಲ್ಲ ಕವಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎಲ್ಲ ಅವರವರ ಅಭಿರುಚಿಗೆ ತಕ್ಕಂತೆ ಅವರ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ ಆದ್ರೆ NSL ಅವರ ವಿಷಯದಲ್ಲಿ ಇದು ಸ್ವಲ್ಪ ಬೇರೆ ರೀತಿ ಆಗ್ತದೆ ಯಾಕಂದ್ರೆ ಕರ್ನಾಟಕದಲ್ಲಿ ಹುಟ್ಟಿದಂತ ಯಾವುದೇ ಕುಗ್ರಾಮದಲ್ಲಿದ್ರು ಅವರು NSL ಅವರು ಗೊತ್ತಿಲ್ಲದೆ ಇದ್ರು ಅವರ ಭಾವಗೀತೆಗಳ ಮೂಲಕ ಎಲ್ರಿಗೂ ಪರಿಚಯತಾರೆ ಎಷ್ಟು ಫೇಮಸ್ ಸಾಂಗ್ಸ್ ಗಳಿದೆ ಎಲ್ಲಿ ಜಾರಿತೋ ಮನವು ಈ ಬಾನು ಈ ಚುಕ್ಕಿ ಮತ್ತೆ ಶಿಶುಗೀತೆಗಳು ಇದನ್ನು ಕೇಳದೇ ಇರೋ ಕನ್ನಡಿಗನೇ ಇಲ್ಲ ಕರ್ನಾಟಕದಲ್ಲಿ ಸೊ ಈ ರೀತಿ ಪರಿಚಯ ಅವರ ಬಗ್ಗೆ ಪರಿಚಯ ಇಲ್ಲದೆ ಇರೋರ್ಗುನು ಅವರು ಪರಿಚಿತರಾಗಿನೇ ಇದ್ದಾರೆ ಈ ಕವಿಗಳಲ್ಲಿ ಅವರ ಬರಹಗಳನ್ನ ನೋಡಿ ಒಂದು ವಿಷಯಗಳನ್ನ ಗ್ರಹಿಸಬಹುದು ಉದಾಹರಣೆಗೆ ದರಾ ಬೇಂದ್ರೆ ಅವ್ರು ನಿಜಕ್ಕೂ ವರ ಕವಿನೇ ಅವ್ರ ಕವಿತೆಗಳನ್ನ ನೋಡ್ಬಿಟ್ರೆ ಅದು ಅವರು ಬಹುಶಃ ಪದಗಳಲ್ಲಿ ಆ ಪದ ಲಯನ ಜೋಡಿಸೋರಲ್ಲಿ ಆಟ ಆಡ್ತಾರೆ ಅನ್ಸುತ್ತೆ ಅಷ್ಟು ನಾಲೆಜಬಲ್ ಪರ್ಸನ್ ಅವರು ಹಾಗೆ ಒಂದು ಒಂದು ಕಡೆ ಇನ್ನೊಂದು ಕಡೆ ನಮ್ ಕುವೆಂಪು ಅವ್ರು ನೋಡಿದ್ರೆ ಈ ಕಾವ್ಯ ಸಾಹಿತ್ಯ ಅನ್ನೋದು ಅವ್ರಿಗೊಂಥರ ತಪಸ್ಸಿದ ಹಾಗೆ ಅವ್ರ ಬರಹಗಳಲ್ಲಿ ಅದು ಕಾಣುತ್ತೆ ಹಾಗೆ ನಮ್ NSL ಅವರ ಕವಿತೆಗಳನ್ನ ಕವನಗಳನ್ನ ಓದ್ಬಿಟ್ರೆ ಅದು ಭಾವನೆಗಳು ತುಂಬಿ ಆ ಭಾವನೆಗಳಿಗೆ ಒಂದು ಭಾವನೆ ತುಂಬಿಟ್ಟಿರ್ತಾರೆ ಅದರಲ್ಲಿ ಭಾವನೆಗಳಿಗೇನಾದ್ರೂ ಜೀವವಾಗಿದ್ದಿದ್ರೆ ತುಂಬಾ ಖುಷಿಯಾಗ್ಬಿಡ್ತಿದ್ವಿ ಎಲ್ಲ ಭಾವನೆಗಳು ನಾವು ಇಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ನಮ್ಗಳನ್ನ ಅನ್ನೋಷ್ಟು ಅಷ್ಟು ಚೆನ್ನಾಗಿ ಆ ಭಾವಗಳಿಗೆ ಭಾವನೆಗಳಿಗೆ ಭಾವನೆ ತುಂಬುತ್ತಾರೆ ಮತ್ತು ಪ್ರಸಿದ್ಧ ಗಾಯಕರ ಸವಿತಾ ಅವರು ಹೇಳ್ದಂಗೆ ಪ್ರಸಿದ್ಧ ಗಾಯಕರಾದ ಸಿ ಅಶ್ವಥ್ ಅವರಾಗ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರಾಗ್ಲಿ ಅನಂತಸ್ವಾಮಿ ಅವರಾಗ್ಲಿ ಎಲ್ಲರೂ ಅವರ ಕವನಗಳಿಗೆ ಅವರ ಗೀತೆಗಳಿಗೆ ಜೀವನ ತುಂಬಿದ್ದಾರೆ ಸೊ ಅವರು ಭಾವನೆಗಳಿಗೆ ಭಾವನ ತುಂಬಿದ್ರೆ ಇವರೆಲ್ಲ ಅವರ ಭಾವ ತುಂಬಿದ ಭಾವಗೀತೆಗಳಿಗೆ ಜೀವನ ತುಂಬುತ್ತಾರೆ ಈ ಭಾವಗೀತೆ ಮತ್ತು ಸುಗಮ ಗೀತೆಯ ಇತಿಹಾಸ ಏನಾದ್ರು ಬರಿಬೇಕು ಅಂದ್ರೆ NSL ಅವ್ರನ್ನ ಹೊರತುಪಡಿಸಿ ಅದು ಸಾಧ್ಯನೇ ಇಲ್ಲ ಬರೆಯೋದಕ್ಕೆ ಇತಿಹಾಸನೇ ಬರೆಯೋಕೆ ಸಾಧ್ಯನೇ ಇಲ್ಲ ಮತ್ತು ಅವರು ನಮ್ಮ ನಗಲಿರಬಹುದು ಬಟ್ ಅವರ ಕೆಲಸಗಳಿಂದ ಅವರು ಯಾವಾಗ್ಲೂ ನಮ್ಮ ಜೊತೆನೆ ಇರ್ತಾರೆ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಕವಿ ರಾಷ್ಟ್ರಕವಿ ಕುವೆಂಪು ಅವ್ರು ಹೇಳಿದಾಗೆ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂತ ಹೇಗೆ ಹೇಳಿದ್ರು ಆತರ NSL ಅವರ ಒಂದು ಚೇತನ ಅದು ಅವರ ಒಂದು ಶಕ್ತಿ ಸೊ ಅವರು ಭೌತಿಕವಾಗಿ ಇಲ್ಲದೆ ಇದ್ರು ಅವರು ಅವರ ಕೆಲಸಗಳ ಮೂಲಕ ಅವರು ಯಾವಾಗ್ಲೂ ಅನಿಕೇತನರಾಗೇ ಇರ್ತಾರೆ ನಮ್ಮಗಳ ಮಧ್ಯೆ ಅಂತ ಹೇಳಿ ಅವರ ಕವಿತೆನ ನಾನು ಶುರು ಮಾಡ್ತೀನಿ ಮೊದಲನೆಯದು ಎಲ್ಲಿ ಅರಿವಿಗೆ ಇರದೋ ಬೇಲಿ ಇಲ್ಲಿ ಒಂದು ಸಮಾಜನ ಕಟ್ಟೋಕಾಗ್ಲಿ ಅಥವಾ ಒಂದು ದೇಶನೇ ಕಟ್ಟೋದಕ್ಕಾಗ್ಲಿ ಅಥವಾ ಇನ್ನೂ ಚಿಕ್ಕದಾಗಿ ತಗೋಬೇಕಾದ್ರೆ ಒಂದು ಮನೆಯನ್ನ ಕಟ್ಟೋದಕ್ಕಾಗ್ಲಿ ಮೂಲಭೂತವಾಗಿ ಏನು ಬೇಕು ಒಬ್ಬ ಮನುಷ್ಯನಲ್ಲಿ ಅನ್ನೋದನ್ನ ಬಹಳ ಸಲೀಸಾಗಿ ಸುಂದರವಾಗಿ ಇಲ್ಲಿ ಪದಗಳ ಮೂಲಕ ಹೇಳಿದ್ದಾರೆ ಈಗ ಕವನ ನಿಮ್ಮ ಮುಂದೆ ಎಲ್ಲಿ ಅರಿವಿಗೆ ಇರದೋ ಬೇಲಿ ಎಲ್ಲಿ ಇರದೋ ಭಯದ ದಾಳಿ ಅಂತ ನೆಲ ಇದೆಯೇನೋ ಹೇಳಿ ಸ್ವರ್ಗವನ್ನು ಅದರೆದುರು ಹೂಳಿ ಹಸಿದಂತ ಕೂಸಿರದ ನಾಡು ಉಸಿರೆಲ್ಲ ಪರಿಮಳದ ಗೂಡು ಬೀಸುವುದು ನೆಮ್ಮದಿಯ ಗಾಳಿ ಎಲ್ಲಿ
ಸ್ವತಂತ್ರ ನಗುತ್ತಿದೆ ನಗುತ್ತಲಿದೆ ಅಲ್ಲಿ. ಕಣ್ಣು ಹಿಗ್ಗಿನ ಗೂಡು, ಮಣ್ಣು ಸುಗ್ಗಿಯ ಬೀಡು, ದುಡಿವೆಲ್ಲೋ ಎಲ್ಲ ಕೈಯಲ್ಲಿ ಬಿಡುಗಡೆಯು ಹಾಡುತ್ತಿದೆ ಅಲ್ಲಿ. ಪ್ರೀತಿ ನೀತಿಯ ಸೂತ್ರವಾಗಿ, ನೀತಿ ಮಾತಿನ ಪಾತ್ರವಾಗಿ ಅರಳಿತು ಎಲ್ಲಿ ಎದೆ ಹೂವು ಅಂತ ನೆಲವಾಗಲಿ ನಾಡು. ಇದು ಅವರ ಮೊದಲನೇ ಕವನ ಮುಕ್ತಾಯ. ಎರಡನೆಯದು, ಅವರು ಸುಮಾರು 50 ಶೇಕ್ಸ್ಪಿಯರ್ನ ಸಾನೆಟ್ಗಳನ್ನ ಕನ್ನಡಕ್ಕೆ ಸುನೀತಾ ಅನ್ನೋ ಹೆಸರಲ್ಲಿ ಅನುವಾದಿಸಿದ್ದಾರೆ. ಸೊ ಅದರಲ್ಲಿ ಒಂದು ಅನುವಾದವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಇದು ಶೇಕ್ಸ್ಪಿಯರ್ನ ಶಲ್ ಐ ಕಂಪೇರ್ ದಿ ಟು ಎ ಸಮ್ಮರ್ಸ್ ಡೇ ಅಂತ. ಸೊ ಇದನ್ನ NSL ರವರು ಎದೆಯ ಬಯಲಲ್ಲಿ ಭಾವಗಳ ಬಿತ್ತಿ ಬೆಳೆದ ಮಾಂತ್ರಿಕ ಅಂತ ಹೇಳಿ ಅನುವಾದಿಸ್ತಾರೆ. ಸೊ ಇದರಲ್ಲಿ ಕವಿ ತನಗೆ ಇಷ್ಟವಾದ ಒಬ್ಬ ವ್ಯಕ್ತಿಯ ಬಗ್ಗೆ ಮತ್ತು ಅದನ್ನ ಬೇಸಿಗೆಗಾಲದ ಬಗ್ಗೆ ಕಂಪೇರ್ ಮಾಡಿ ಇದನ್ನ ವರ್ಣಿಸಿದ್ದಾರೆ. ಹೇಗೆ ವರ್ಣಿಸಿದ್ದಾರೆ ಅಂತ ನೋಡೋಣ. ಸೊ ಎದೆಯ ಬಯಲಲ್ಲಿ ಭಾವಗಳ ಬಿತ್ತಿ ಬೆಳೆದ ಮಾಂತ್ರಿಕ. ಮಧುಮಾಸದೊಂದು ಹಗಲಿಗೆ ನಿನ್ನ ಹೋಲಿಸಲೇ, ಮಧುಮಾಸದೊಂದು ಹಗಲಿಗೆ ನಿನ್ನ ಹೋಲಿಸಲೇ, ನಿನ್ನ ಸೌಮ್ಯತೆಯ ಚೆಲುವು ಅದಕ್ಕಿಂತ ಹಿರಿದು. ನಡುಗುವು ಸವಿ ಮೊಗ್ಗುಗಳು ಒಡ್ಡು ಗಾಳಿಗೆ, ನಡುಗುವು ಸವಿ ಮೊಗ್ಗುಗಳು ಒಡ್ಡು ಗಾಳಿಗೆ, ಬೇಸಿಗೆಯ ಗೇಣಿ ಬಲು ಬೇಗನೆ ಮುಗಿಯುವುದು. ಆಗಸದ ಕಣ್ಣು ಕೆಲವೊಮ್ಮೆ ದಗೆ ಕಾರುವುದು, ಆಗಸದ ಕಣ್ಣು ಕೆಲವೊಮ್ಮೆ ದಗೆ ಕಾರುವುದು, ಎಷ್ಟೋ ಸಲ ಅದರ ಹೊಂಬಣ್ಣ ಮಂಕಾಗುವುದು, ಎಷ್ಟೋ ಸಲ ಅದರ ಹೊಂಬಣ್ಣ ಮಂಕಾಗುವುದು. ಆಕಸ್ಮಿಕಕ್ಕೋ ಪ್ರಕೃತಿಯ ಹೊರಟು ಹೊರಳಿಗೋ ಸಿಕ್ಕು ಒಂದೊಂದೇ ಸೌಂದರ್ಯ ದಳೆ ಕಳಚುವುದು, ಆಕಸ್ಮಿಕಕ್ಕೋ ಪ್ರಕೃತಿಯ ಹೊರಟು ಹೊರಳಿಗೋ ಸಿಕ್ಕು ಒಂದೊಂದೇ ಸೌಂದರ್ಯ ದಳೆ ಕಳಚುವುದು. ನಿನ್ನ ಅಮೃತ ವಸಂತ ಕಾಳ್, ನಿನ್ನ ಅಮೃತ ವಸಂತ ಕಾಂತಿ ಉಳಿಯುವುದು ನಿತ್ಯ, ನಿನ್ನ ಅಮೃತ ವಸಂತ ಕಾಂತಿ ಉಳಿಯುವುದು ನಿತ್ಯ, ಕಾಯ್ದುಕೊಳ್ಳುವುದು ತನ್ನನ್ನು ಕಾವ್ಯದನಂತೆ. ರೇಖೆಯಲ್ಲಿ ಬರೆದಿರಲು ನೀನು ಸಾವಿಗ ಸಾಧ್ಯ ತನ್ನ ನೆರಳು, ನಿನ್ನ ನೆಳೆಸಿರುವನಂಥ ಪಂಥ. ರೇಖೆಯಲ್ಲಿ ಉಳಿದಿರಲು ನೀನು ಸಾವಿಗ ಸಾಧ್ಯ ತನ್ನ ನೆರಳಿಗೆ ನಿನ್ನ ನೆಳೆವೆನೆನ್ನುವ ಪಂಥ. ಲೋಕ ಬಾಳುವವರೆಗೂ ಕಣ್ಣು ಕಾಣುವವರೆಗೂ, ಲೋಕ ಬಾಳುವವರೆಗೂ ಕಣ್ಣು ಕಾಣುವವರೆಗೂ ಉಳಿದು ಇದು ನೀಡುವುದು ಅಮರತ್ವವು ನಿನಗೆ, ಉಳಿದು ಇದು ನೀಡುವುದು ಅಮರತ್ವವನು ನಿನಗೆ. ಎರಡನೇ ಕಾವ್ಯ ಕವನ ಮುಕ್ತಾಯ. ಇಲ್ಲಿ ಯಾರು ಗೆಲ್ತಾರೆ ಅಂದ್ರೆ, ಎಲ್ಲ ಋತುಗಳಿಗಿಂತ ಹೆಚ್ಚಾಗಿ ತನಗೆ ಇಷ್ಟವಾದ ಒಬ್ಬ ಮನುಷ್ಯ ತುಂಬಾ ಎತ್ತರದ ಸ್ಥಿತಿ. ಅದು ಋತುಗಳು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಬಟ್ ನಿನ್ನದು ಮತ್ತು ನಿನ್ನ ಗುಣಗಳು ಈಗ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಸೊ ಮೂರನೆಯದು ಕವನ, ಈಗ ನಾನು ಲಕ್ಷ್ಮೀನಾರಾಯಣ ಭಟ್ಟರ ಬಗ್ಗೆ ಬರೆದಂತ ಒಂದು ಕವನ, ಒಂದು ಸಣ್ಣ ಕವನ. ಶೀರ್ಷಿಕೆ ಲಕ್ಷ್ಮೀನಾರಾಯಣ ಭಟ್ಟರು. ಭಾವನೆಗಳಿಗೆ ಭಾವವ ತುಂಬಿ ಬರೆದು, ಕಾಯಿಸುವ ಕೃಷ್ಣನ ಪ್ರೇಮದಿ ಕರೆದು, ಶರೀಫಜ್ಜನ ನೆನೆದು ಶರೀಫ ಭಟ್ಟರಾದವರು. ಭಾವನೆಗಳಿಗೆ ಭಾವ ತುಂಬಿ ಬರೆದು, ಕಾಯಿಸುವ ಕೃಷ್ಣನ ಪ್ರೇಮದಿ ಕರೆದು, ಶರೀಫಜ್ಜನ ನೆನೆದು ಶರೀಫ ಭಟ್ಟರಾದವರು. ಶಿಶು ಗೀತ ಮಾಲೆಯ ಬರೆದು ಶೇಕ್ಸ್ಪಿಯರನ್ನ ಅನುವಾದಿಸಿ ಕನ್ನಡಕ್ಕೆ ತಂದು ಕನ್ನಡ ಸಾಹಿತ್ಯ ಚರಿತ್ರೆಯ ತಿಳಿಸಿದವರು. ಶಿಶು ಗೀತೆ ಮಾಲೆಯ ಬರೆದು ಶೇಕ್ಸ್ಪಿಯರನ್ನ ಅನುವಾದಿಸಿ ಕನ್ನಡಕ್ಕೆ ತಂದು ಕನ್ನಡ ಸಾಹಿತ್ಯ ಚರಿತ್ರೆಯ ತಿಳಿಸಿದವರು. ಕವಿಯಾಗಿ ಸಾಹಿತಿಯಾಗಿ ವಿಮರ್ಶಕರಾದ ಮಾಸ್ತರು, ಕವಿಯಾಗಿ ಸಾಹಿತಿಯಾಗಿ ವಿಮರ್ಶಕರಾದ ಮಾಸ್ತರು ಒಟ್ಟಾರೆ ಕನ್ನಡದೊಳಗೆ ಕನ್ನಡವಾದವರು. ನಮ್ಮ ನಮ್ಮೆಲ್ಲರ ಮಧ್ಯೆ ಇದ್ದವರು, ನಮ್ಮ ನಮ್ಮೆಲ್ಲರ ಮಧ್ಯೆ ಇದ್ದವರು ಹೇಳದೆಯೇ ಇಂದು ಎಲ್ಲಿ ಹೋದರು? ನಮ್ಮ ಲಕ್ಷ್ಮೀನಾರಾಯಣ ಭಟ್ಟರು. ಧನ್ಯವಾದ. ಧನ್ಯವಾದಗಳು.
ಕಮಲಾಕ್ಷ ಅವರೇ, ನಿಜವಾಗ್ಲು ನೀವು ಎನ್ ಎಸ್ ಎಲ್ ಅವ್ರನ್ನ ಎಷ್ಟು ಓದ್ಕೊಂಡಿದ್ದೀರಿ ಅನ್ನೋದು ನಿಮ್ಮ ಕವಿತೆಯ ಮೂಲಕನೇ ಹೇಳ್ಬಹುದು. ನಾನು ಹಾಡು ಕೇಳಿದೀನಿ ಅವ್ರದ್ದು ತುಂಬಾ, ಮೋಸ್ಟ್ಲಿ ಇಲ್ಲಿದ್ದವರೆಲ್ಲ ಹಾಡನ್ನ ಕೇಳಿರ್ತೀವಿ, ಆದ್ರೆ ಅವ್ರ ಕವಿತೆಗೆ ಕವನಗಳನ್ನ ಕಾವ್ಯಗಳನ್ನ ನಾವು ಕೇಳಿದಿಲ್ಲ. ನೀವು ಆ ಕಾವ್ಯಗಳನ್ನ ನಮ್ಮ ಮುಂದೆ ವಾಚನ ಮಾಡಿದ್ರಿ, ಆಮೇಲೆ ಅದರ ಜಿಸ್ಟ್ ಕೂಡ ಅದರದ್ದು ಇಂಪಾರ್ಟೆನ್ಸ್ ಕೂಡ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ, ತುಂಬಾ ಧನ್ಯವಾದಗಳು, ಖುಷಿ ಆಯ್ತು. ಆಮೇಲೆ ನೀವು ನಿಮ್ಮ ಏನು ಹೃದಯದಿಂದ ಬಂದಿರುವಂತ ಕವಿತೆ ಅನಿಸ್ತು, ಎನ್ ಎಸ್ ಎಲ್ ಅವ್ರು ಇದ್ದಿದ್ರೆ ಸಂತೋಷ ಪಡ್ತಿದ್ರು. ಸೊ ಎಲ್ಲಿ ಹೋದರು ನಮ್ಮ ಎನ್ ಎಸ್ ಎಲ್ ಅನ್ನೋರು ಅಂತ ಹೇಳಿದ್ದು ತುಂಬಾ ಹೃದಯಕ್ಕೆ ತಟ್ಟಿತು ನನ್ಗೆ, ತುಂಬಾ ಧನ್ಯವಾದಗಳು. ಈ ಪ್ಲಾಟ್ಫಾರ್ಮ್ ಅಲ್ಲಿ ಒಬ್ಬರ ಶೋಭಾ ಅವರಾಗ್ಲಿ ಕಮಲ್ ಅವರಾಗ್ಲಿ ಸ್ವಂತ ಕಾವ್ಯಗಳನ್ನ ರಚನೆ ಮಾಡಿದ್ರು ಎನ್ ಎಸ್ ಎಲ್ ಅವ್ರಿಗೆ, ತುಂಬಾ ಓದ್ಕೊಂಡಿದ್ದಾರೆ ಅವ್ರ ಬಗ್ಗೆ. ಕವಿಗಳನ್ನ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ ಜೊತೆ ನೀವೆಲ್ಲರೂ ನಮ್ ಜೊತೆ ಇದ್ದಿದ್ದು ತುಂಬಾ ಖುಷಿ ಆಯ್ತು. ಸೊ ಹಾಗಿದ್ರೆ ಮಾತು ಮುಂದುವರ್ಸೋಣ ಅಲ್ಲ, ಇನ್ನೊಂಚೂರು ತಿಳ್ಕೊಳ್ಳೋಣ ಎನ್ ಎಸ್ ಎಲ್ ಅವ್ರ ಬಗ್ಗೆ. ಸೊ ಶೈಲೇಶ್ ಅವ್ರು ಬಂದ್ರ? ಇಲ್ಲ, ಅವರು ಬಂದಿಲ್ಲ. ಓಕೆ, ಸರಿ ಹಾಗಿದ್ರೆ. ಓಕೆ, ಭಟ್ಟರ ಕಾವ್ಯಗಳನ್ನ ಗುರುತಿಸಿ NCERT ಸಂಸ್ಥೆಯಿಂದ ಶಿಶು ಸಾಹಿತ್ಯದ ಪರವಾಗಿ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ. ಅನುವಾದಗಳಲ್ಲಿ ಮುಖ್ಯವಾದವು ಯಾವ್ದಂದ್ರೆ ಮೃಚ್ಛಕಟಿಕ, ಇಸ್ಪೀಟ್ ರಾಜ, 12th Night ಮತ್ತು ಭಾರತೀಯ ಗ್ರಂಥ ಸಂಪಾದನೆ ಪರಿಚಯ, ಕನ್ನಡ ಮಾತು ಎನ್ನುವ ಪುಟ್ಟ ಗ್ರಂಥ ಕನ್ನಡ ಭಾಷೆಯ ಬೆಳವಣಿಗೆಗೆ ಸೂಕ್ತ ದರ್ಶನ ಕೊಟ್ಟವರು ಎನ್ ಎಸ್ ಎಲ್ ಅವರು. ಎನ್ ಎಸ್ ಎಲ್ ರವರು ಎಂದಿನಂತೆ ಅವರಿಗೆ ಸಿಗಬೇಕಾದ ಪ್ರಶಸ್ತಿ ಸ್ಥಾನಮಾನಗಳು ಸಾಹಿತ್ಯ ಲೋಕದಲ್ಲಿ ದೊರಕಿದವು. ವಯೋಸಹಜವಾಗಿ ಅವರ 85ನೇ ವರ್ಷದಲ್ಲಿ ನಮ್ಮನ್ನ ಅಗಲಿದ್ದಾರೆ. ಭೌತಿಕವಾಗಿ ನಮ್ಮೊಟ್ಟಿಗಿಲ್ಲ, ಆದರೆ ಅವರ ಕವಿತೆಗಳ ಮೂಲಕ, ಅವರ ಕಾವ್ಯಗಳ ಮೂಲಕ ನಮ್ಮ ಮನೆ ಮನೆಗಳಲ್ಲಿ, ಮನ ಮನೆಗಳಲ್ಲಿ ಎನ್ ಎಸ್ ಎಲ್ ಅವರು ನೆಲೆಯೂರಿದ್ದಾರೆ ಅಂತ ಹೇಳ್ಬೋದು. ಇನ್ನ ಜಗತ್ ಪ್ರಸಿದ್ಧ ಕವಿ ಶೇಕ್ಸ್ಪಿಯರ್ ಅವರ, ಇವಾಗ ನಮ್ಮ ಕಮಲಾಕ್ಷ ಅವರು ಹೇಳಿದ್ರು, ಶೇಕ್ಸ್ಪಿಯರ್ ಅವರ 50 ಸಾನೆಟ್ಗಳನ್ನ ಸೇರಿಸಿ ಸುನೀತ ಅನ್ನುವ ಮಧುರವಾದ ಅನುವಾದ ಕೊಟ್ಟವರು. ಅದರಲ್ಲಿ ಒಂದು ನಾವು ಇವಾಗ ಕೇಳಿದ್ವಿ ಕಮಲಾಕ್ಷ ಅವರಿಂದ. ಹಾಗೇನೆ ಈಡ್ಸ್ ಕವಿಯ 50 ಕವನಗಳನ್ನ ಸೇರಿಸಿ ಚಿನ್ನದ ಹಕ್ಕಿ ಸುಂದರವಾದ ಸಂಗ್ರಹವನ್ನ ಕೊಟ್ರು. ಶೋಭಾ ಅವರು ತಮ್ಮ ಕವನದಲ್ಲಿ ಈ ಚಿನ್ನದ ಹಕ್ಕಿಯನ್ನ ಏನು ಆಡ್ ಮಾಡಿದ್ರು. ಇನ್ನ ಭಾರತೀಯ ಗ್ರಂಥ ಸಂಪಾದನಾ ಪರಿಚಯ ಎಂಬ ಅನುವಾದ ಗ್ರಂಥ ಇಂದಿಗೂ ಕನ್ನಡ ಗ್ರಂಥ ಪಾಠ ಸಂಶೋಧನೆಯಲ್ಲಿ ನಿರತರಾದವರಿಗೆ ಅತ್ಯಂತ ಉಪಕಾರಿಯಾದ ಹೊತ್ತಿಗೆ ಆಗಿದೆ. ಎನ್ ಎಸ್ ಎಲ್ ಅತ್ಯಂತ ಸಮರ್ಥನೆಯಾದ ಅನುವಾದ ಶೇಕ್ಸ್ಪಿಯರ್, ಏಡ್ಸ್, ಏಲಿಯಟ್ ಕೃತಿಗಳಿಗಾಗಿ 3 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ದೊರಕಿತು. ಇನ್ನ ಅದಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, 10 ಹಲವಾರು ಪ್ರಶಸ್ತಿಗಳು ಅವರ ಕನ್ನಡ ಸಾಹಿತ್ಯ ವ್ಯವಸಾಯಕ್ಕೆ ಅವರ ಮಡಿಲನ್ನ ಸೇರಿಕೊಂಡವು. ಸೊ ಎನ್ ಎಸ್ ಎಲ್ ಅವರು ಭಾವಾನುವಾದ ಅಂದ್ರೆ ಪದದಿಂದ ಪದವನ್ನ ಮಾತ್ರ, ಅವರು ವಾಕ್ಯದಿಂದ ವಾಕ್ಯವನ್ನ ಎಂದು ಅನುವಾದ ಮಾಡಲಿಲ್ಲ, ಅದರಲ್ಲಿರೋ ಭಾವನೆಗಳನ್ನ ತಮ್ಮ ಭಾವಾನುವಾದಕ್ಕೆ ತುಂಬಿದ್ರು. ಸೊ ಅವರ ಭಾವಾನುವಾದಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಈಗ ಚಿರಂತವರಿಂದ ಅವರ ಒಂದು ಪ್ರಸಿದ್ಧವಾದ ಭಾವಾನುವಾದವನ್ನ ಕೇಳೋಣ. ಚಿರಂತವರೇ ಸ್ವಾಗತ. ನಮಸ್ತೆ ಎಲ್ಲರಿಗೂ, ಧನ್ಯವಾದ ಸವಿತಾ ಅವರೇ. ನಾವು ಕೇಳಿದ ಹಾಗೆ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ಭಾವಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಕನ್ನಡ ಭಾಷೆಯಲ್ಲಿ ಅನುವಾದ ಮಾಡುವುದೆಂದರೆ ಬೇರೆ ಭಾಷೆಯ ಲೇಖನಗಳನ್ನು ಅರ್ಥಾನುಸಾರವಾಗಿ ಕನ್ನಡದಲ್ಲಿ ರಚಿಸುವುದು. ಆದರೆ ನಾವು ಕೇಳಿದಾಗೆ ವಿಶೇಷವಾಗಿ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ಲೇಖನಗಳು ಮೂಡಿಸುವ ಭಾವನೆಗಳನ್ನು ಕನ್ನಡದಲ್ಲಿ ಅನುವಾದ ಮಾಡುತ್ತಿದ್ದರು. ಇದರಿಂದಲೇ ಅವರು ಭಾವಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಮೊಹಮ್ಮದ್ ಇಕ್ಬಾಲ್ ಅವರು ಬರೆದಿರುವ, ಲತಾ ಮಂಗೇಶ್ಕರ್ ಅವರು ಹಾಡಿರುವ ಪ್ರಸಿದ್ಧ ಸಾರೇ ಜಹಾಸೆ ಅಚ್ಚ ದೇಶಭಕ್ತಿ ಗೀತೆಯನ್ನು ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ಕನ್ನಡದಲ್ಲಿ ಭಾವಾನುವಾದವನ್ನು ಮಾಡಿದ್ದಾರೆ. ಅದನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಈ ನಮ್ಮ ತಾಯ್ನಾಡು ನಿರುಪಮ ಲಾವಣ್ಯದ ಬೀಡು, ಈ ವನದಲ್ಲಿ ನಲಿದುಲಿವ ಕೋಗಿಲೆಗಳು ನಾವು, ಪರ್ವತಗಳಲೇ ಇರಿಯ ಆಗಸದ ನೆರೆಯ ಗೆಳೆಯ, ರಕ್ಷೆಯವನೇ ನಮಗೆ ಅವನೇ ಮಾರ್ಗದರ್ಶಿ ಗುರಿಗೆ,
ಈ ತಾಯ ಮಡಿಲಿನಲ್ಲಿ ಸಾಸಿರ ನದಿಗಳೇ ಹರಿವುವು. ಈ ಸುಂದರ ನಂದನಕ್ಕೆ ಆ ಸ್ವರ್ಗವೇ ಕರುಗುವುದು. ಈ ನೆಲದ ಧರ್ಮವೊಂದು ಕಲಿಸದು ದ್ವೇಷವನೆಂದು. ಭಾರತೀಯರು ನಾವು, ನಮ್ಮ ದೇಶ ಭರತನಾಡು. ಧನ್ಯವಾದ. ಧನ್ಯವಾದಗಳು ಚಿರಂತ ಅವರೇ. ಇದರಿಂದಾನೇ ನಾವು ತಿಳ್ಕೋಬಹುದು ಅವರು ಪದದಿಂದ ಪದ ವಾಕ್ಯದಿಂದ ವಾಕ್ಯ ಅನುವಾದ ಮಾಡಲಿಲ್ಲ. ಆ ಸಾರೆ ಜಹಾಸೆ ಅಚ್ಚ, ಆ ಕನ್ನಡದಲ್ಲಿ ಅದನ್ನ ನಾವು ಸಾರೆ ಜಹಾಸೆ ಅಚ್ಚನ ನಾವು ಹೇಗೆ ಅದನ್ನ ಅನುಭವಿಸ್ತೀವಿ ಕನ್ನಡ ವಾಕ್ಯನ, ಅದನ್ನ ಅದರಲ್ಲಿ ತುಂಬಿದ್ರು. ತುಂಬಾ ಧನ್ಯವಾದಗಳು ಚಿರಂತ ಅವರೇ. ಸೊ ಮಾತು ಮುಂದುವರಿಸೋಣ. ಇನ್ನ ಸುಗಮ ಸಂಗೀತಕ್ಕೆ ಬರುವುದಾದರೆ ನವ್ಯ ಸಂಪ್ರದಾಯದ ಕವಿತೆಗಳನ್ನ ರಚಿಸುವುದರಲ್ಲಿ NSL ಅವರು ತುಂಬಾ ಆಸಕ್ತರಾಗಿದ್ರು. ಅವರು ರಚಿಸಿದ ಗೀತೆಗಳು ಅಪಾರ. ಶಿವಮೊಗ್ಗ ಸುಬ್ಬಣ್ಣ, ಸಿ ಅಶ್ವಥ್, ಮೈಸೂರ್ ಅನಂತ್ ಸ್ವಾಮಿ, HK ನಾರಾಯಣ್, ಅನೇಕರು ಭಟ್ಟರ ಗೀತೆಗಳನ್ನ ಸುಮಧುರವಾಗಿ ಶುಶ್ರಾವವಾಗಿ ಹಾಡಿದ್ರು. ಅವೆಲ್ಲವುಗಳನ್ನ ಕೇಳುತ್ತಾ ಬೆಳೆದವರು ನಾವೆಲ್ಲ. ಮುಖ್ಯವಾದವು ಹೇಳ್ಬೇಕಂದ್ರೆ ದೀಪಿಕಾ, ಭಾವ ಸಂಗಮ, ನಿರಾಂಜನ, ಬಾರೋ ವಸಂತ, ಕವಿತಾ, ಮಾಧುರಿ, ಬಂದೇ ಬರುತ್ತಾವ ಕಾಲ, ಮಂದಾರ, ಅರುಣ ಗೀತೆ, ಊರವರಗೆ, ಕವನ, ಬಿಡುಗಡೆ, ಇದೆಲ್ಲ ತಕ್ಕಗಳಿಗೆ, ಅವತಾರ, ಹಿರಿಯರು, ಕೃತಜ್ಞತೆ, ಪ್ರೀತಿ, ಸವಾರಿ, ಸೀಮಂತಿನಿ, ಮಗನಿಗೊಂದು ಪತ್ರ, ಇತ್ಯಾದಿ 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 ಮೊದಲಾದ ಸಮರ್ಥ ಕವನಗಳನ್ನ ಕೊಟ್ಟ ಕೀರ್ತಿ ಡಾಕ್ಟರ್ NSL ಭಟ್ಟರ್ದು. ಸೊ ಅವ್ರ ಬಗ್ಗೆ ಇನ್ನೊಂಚೂರು ಮಾತನ್ನ ಮಾತಾಡ್ತಾ ಈಗ ನಮ್ಮ ಸಂತೋಷ್ ಅವರಿಂದ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಸಂತೋಷ್ ಅವರೇ, ಸ್ವಾಗತ ನಿಮ್ಗೆ. ಧನ್ಯವಾದಗಳು ಸುಗೀತಾ ಅವರೇ. NSL ಅವ್ರ ಬಗ್ಗೆ ಹೇಳೋದಾದ್ರೆ, ಕನ್ನಡದಲ್ಲಿ ಸಾಕಷ್ಟು ಕವಿಗಳು ತಾಯಿ ಬಗ್ಗೆ ಕವನಗಳನ್ನ ಹಾಡುಗಳನ್ನ ಬಹಳ ಬರೆದಿದ್ದಾರೆ. ಅವರಲ್ಲಿ NSL ಕೂಡ ಪ್ರಮುಖರು. ಮೊದಲಿನಿಂದಲೂ ನನಗೆ ಅವರ ಬಹಳ ಕವನಗಳು ಅಚ್ಚುಮೆಚ್ಚು. ಅದರಲ್ಲೂ ಈ ಒಂದು ಕವನ ನಾನು ಹಾಡು ಪ್ರಸ್ತುತಪಡಿಸುತ್ತಿರುವುದು ಬಹಳ ನನ್ನ ಹೃದಯಕ್ಕೆ ಹತ್ತಿರ. ನನ್ನ ತಾಯಿಗೆ ಇಷ್ಟ ಕೂಡ. ಸೊ ಆದ್ದರಿಂದ ಇವತ್ತು ನಿಮ್ಮಲ್ಲಿ ನಾನು ಪ್ರಸ್ತುತಪಡಿಸುತ್ತೇನೆ. ಶೀರ್ಷಿಕೆ ತಾಯಿ ನಿನ್ನ ಮಡಿಲಲ್ಲಿ. ಇದಕ್ಕೆ ಪದಗಳನ್ನು ಜೋಡಣೆ ಮಾಡಿರೋದು ಭಟ್ರೇನೆ. ಸಂಗೀತ ನೀಡಿರೋರು ಗರ್ತಿಕೆರೆ ರಾಘಣ್ಣನವರು. ನಾನು ನನ್ನ ಪ್ರಯತ್ನ ಮಾಡ್ತೀನಿ ಈಗ. ತಾಯೆ ನಿನ್ನ ಮಡಿಲಲಿ, ಕಣ್ಣ ತೆರೆದ ಕ್ಷಣದಲ್ಲಿ. ತಾಯೆ ನಿನ್ನ ಮಡಿಲಲಿ, ಕಣ್ಣ ತೆರೆದ ಕ್ಷಣದಲ್ಲಿ. ಸೂತ್ರವೊಂದು ಬಿಗಿಯಿತೆಮ್ಮ ಸಂಬಂಧದ ನೆಪದಲ್ಲಿ. ತಾಯ ನಿನ್ನ ಮಡಿಲಲಿ, ಕಣ್ಣ ತೆರೆದ ಕ್ಷಣದಲ್ಲಿ. ಆಕಸ್ಮಿಕವೇನೋ ತಿಳಿಯೇ ನಿನ್ನ ಕಂದನಾದುದು. ಆಕಸ್ಮಿಕವೇನೋ ತಿಳಿಯೇ ನಿನ್ನ ಕಂದನಾದುದು. ಆಕಸ್ಮಿಕ ಹೇಗೆ ನಿನ್ನ ಪ್ರೀತಿ ನನ್ನ ಗೆದ್ದುದು. ಆಕಸ್ಮಿಕ ಹೇಗೆ ನಿನ್ನ ಪ್ರೀತಿ ನನ್ನ ಗೆದ್ದುದು. ಗುಣಕ್ಕೆ ಮಣಿದು ನಾನು ನಿನ್ನ ಚರಣ ತಲಕ್ಕೆ ಬಿದ್ದುದು. ತಾಯೇ ನಿನ್ನ ಮಡಿಲಲಿ, ಕಣ್ಣ ತೆರೆದ ಕ್ಷಣದಲ್ಲಿ. ಇಲ್ಲಿ ಹರಿವ ಪುಣ್ಯ ಜಲ, ಕಣ್ಣ ತೊಳೆವ ಹಸಿರ ಕುಲ. ಇಲ್ಲಿ ಹರಿವ ಪುಣ್ಯ ಜಲ, ಕಣ್ಣ ತೊಳೆವ ಹಸಿರ ಕುಲ. ಮಣ್ಣಿನಿಂದ ಹೊರಟ ಗಂಧ ನನ್ನ ಬದುಕ ತೆರೆದವು. ಮಣ್ಣಿನಿಂದ ಹೊರಟ ಗಂಧ ನನ್ನ ಬದುಕ ತೆರೆದವು.
ಮೈಯ ಎಲ್ಲ ಕಣ ಕಣದಲು ನಿನ್ನ ಋಣವ ಬರೆದೆವು ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲಿ ಇತಿಹಾಸ ಕುಹಳೆಯ ನಿನ್ನ ಪರಂಪರೆಗೆ ಕೂಗಿನ ಇತಿಹಾಸ ಕುಹಳೆಯ ನಿನ್ನ ಪರಂಪರೆಗೆ ಕೂಗಿನ ಸೊನ್ನೆಯಾದ ಮಗುವಿಗೊಂದು ಸಣ್ಣ ಪಾಲು ನೀಡಿದೆ ಸೊನ್ನೆಯಾದ ಮಗುವಿಗೊಂದು ಸಣ್ಣ ಪಾಲು ನೀಡಿದೆ ನಿನ್ನ ಹಿರಿಯ ಕಂದರಿರುವ ಎಡೆಗೆ ತಂದು ನಿಲ್ಲಿಸಿದೆ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿಯಿತೆಮ್ಮ ಸಂಬಂಧದ ನೆಪದಲ್ಲಿ ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಧನ್ಯವಾದ. ತುಂಬಾ ಧನ್ಯವಾದಗಳು ಸಂತೋಷ್ ಅವರೇ. ಅರ್ಥಗರ್ಭಿತವಾದ ಹಾಡು. ಸಂತೋಷ್ ಅವರು ಸಂಭಾಷಣೆಕಾರ ಅಷ್ಟೇ ಅಲ್ಲ, ಹಾಡನ್ನು ಹಾಡ್ತಾರಂತ ಗೊತ್ತಾಯ್ತು. ಸಂತೋಷ್ ಅವರೇ ತುಂಬಾ ಚೆನ್ನಾಗಿ ಹಾಡಿದ್ರಿ, ಇಂಪಾಗಿತ್ತು, ಏನು ಮನಕ್ ತಟ್ಟೋ ಆಗಿತ್ತು ಹಾಡು. ತುಂಬಾ ಧನ್ಯವಾದಗಳು. ಸೊ ಇನ್ನು ಸ್ವಲ್ಪ ತಿಳ್ಕೊಳ್ಳೋಣಲ್ಲ, ಈಗ ನಾವು ಅಂತಿಮ ಘಟ್ಟಕ್ಕೆ ಬಂದಿದೀವಿ. ಇನ್ನೊಂಚೂರು ಮಾತಾಡೋಣ ಎನ್ ಎಸ್ ಎಲ್ ಅವ್ರ ಬಗ್ಗೆ. ಅವರ ಕಾವ್ಯ ಮೀಮಾಂಸೆ ನೋಡುವುದಾದರೆ 1968 ಅವರ ಪ್ರಥಮ ವೃತ್ತ ಕವನ ಸಂಕಲನ ಬಂತು. ನಂದಕಿಶೋರಿ ಅನ್ನುವ ಅತ್ಯಂತ ಪ್ರಸಿದ್ಧವಾದ ದಾಖಲೆಯನ್ನೇ ಸೃಷ್ಟಿಸಿದ ಒಟ್ಟಿಗೆಯನ್ನ ಎನ್ ಎಸ್ ಎಲ್ ಅವರು ಕೊಟ್ರು. ವಿಮರ್ಶೆಗೆ ಬರುವುದಾದರೆ ಹೊರಳು ದಾರಿಯಲ್ಲಿ ಕಾವ್ಯ ವಿವೋಚನಾ ಕಾವ್ಯ ಶೋಧನ ವಿಭಿನ್ನ ಲೇಖಕರ ವಿಮರ್ಶಾ ಗ್ರಂಥವನ್ನ ಅವರು ಸಂಪಾದನೆ ಮಾಡಿ ಕಾವ್ಯ ಶೋಧನ ಅನ್ನುವ ಮಹತ್ವಪೂರ್ಣ ಕೃತಿಯನ್ನ ಕೊಟ್ರು. ಎನ್ ಎಸ್ ಎಲ್ ಅವರ ಕುರಿತಾಗಿ ಹೇಳೋದು ಒಂದಿಷ್ಟೇ ಸಮಯದಲ್ಲಿ ಸಾಕಾಗುದಿಲ್ಲ, ಅದೊಂದು ಅಪಾರ ವ್ಯಕ್ತಿತ್ವ. ಅವರು ಇವತ್ತು ನಮ್ಮನ್ನ ಸಾಹಿತ್ಯ ಲೋಕದಿಂದ ಅಗಲಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಲೋಕ ಬಡವಾಗಿದೆ ಅಂತಾನೆ ಹೇಳ್ಬಹುದು. ಸಾಹಿತ್ಯ ಲೋಕದ ಪರವಾಗಿ, ಕನ್ನಡ ಭಾಷೆಯ ಪರವಾಗಿ, ಜರ್ಮನಿಯ ಕನ್ನಡಿಗ ಬಳಗದ ಪರವಾಗಿ ಅವರಿಗೆ ನಮ್ಮ ಅನಂತ ನಮನಗಳು, ತುಂಬ ಹೃದಯದ ಶ್ರದ್ಧಾಂಜಲಿ ಸ್ಮರಣೆ ನಮ್ಮೆಲ್ಲರಿಂದ. ಎನ್ ಎಸ್ ಎಲ್ ಅವರ ಕುರಿತಾಗಿ ಇವತ್ತು ನಾನು ಸ್ವಲ್ಪ ಮಾತಾಡದೆ ಮಾತನಾಡಲು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ನನ್ನ ಅಭಿನಂದನೆಗಳು. ಮಾತನ್ನ ಕೇಳಿಸ್ಕೊಂಡ್ರಿ, ಸ್ವಲ್ಪ ನಾವೆಲ್ಲರೂ ಸೇರಿ ತಿಳ್ಕೊಂಡ್ವಿ, ಹಾಡನ್ನ ಹಾಡಿದ್ರಿ, ಕವನ ಹೇಳಿದ್ರಿ, ಕಾವ್ಯ ಹೇಳಿದ್ರಿ, ನಮ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ಪರ್ಸ್ನಲಿ ನನಗಂತೂ ತುಂಬಾ ಖುಷಿ ಆಯ್ತು. ಸಂತೋಷ್ ಅವರೇ ತುಂಬಾ ಧನ್ಯವಾದಗಳು. ನಿಮ್ಗೆ ಇಲ್ಲಿಂದ ಕಾರ್ಯಕ್ರಮವನ್ನ ನಮ್ ಸಂತೋಷ್ ಅವರು ಮುಂದುವರಿಸುತ್ತಾರೆ. ಧನ್ಯವಾದಗಳು. ಧನ್ಯವಾದಗಳು ಸವಿತಾ ಅವರೇ. ನೀವೇನು ಪ್ರಿಪರೇಷನ್ ಇರಲಿಲ್ಲ ಅಂತ ಗೊತ್ತಾಗ್ಲಿಲ್ಲ, ತುಂಬಾ ನಿರರ್ಗಳವಾಗಿ ಹೇಳಿದ್ರಿ, ಎಲ್ಲ ತುಂಬಾ ನಡೆಸ್ಕೊಟ್ರಿ ಕಾರ್ಯಕ್ರಮನ ಚೆನ್ನಾಗಿ, ತುಂಬಾ ಸಂತೋಷ ಆಯ್ತು. ಧನ್ಯವಾದ. ಶರತ್ ಅವರು ಇದಾರಲ್ಲ, ಅವರು ಏನೋ ಚಾಟಲ್ಲಿ ಏನೋ ಹೇಳಿದ್ದಾರೆ. ಶರತ್ ಅವರೇ, ಹಾ ಹೇಳಿ, ಅವಕಾಶ ನಿಮ್ಗೆ. ಸಂತೋಷ, ಆಕ್ಚುಲಿ ನಾನು ಏನು ತಯಾರಿ ಮಾಡ್ಕೊಂಡಿಲ್ಲ ಯಾವ್ದು ಹಾಡು ಅಥವಾ ಕವನ ವಾಚಿಸೋದಕ್ಕೆ. ಇವಾಗ ನೀವ್ ಮಾತಾಡುವಾಗ ಏನೋ ಹೇಳ್ಬೇಕು ಅನ್ನಿಸ್ತು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ನನಗೆ ಪರಿಚಯ ಆಗಿದ್ ಹೇಗೆ ಅಂದ್ರೆ, ನಾನ್ ಚಿಕ್ಕವನಿದ್ದಾಗ ಕ್ಯಾಸೆಟ್ಗಳ ಮೂಲಕ, ಆಗಿನ ಕ್ಯಾಸೆಟ್ಗಳ ರಾಜ್ಯ ಇತ್ತು. ಎರಡ್ ಕ್ಯಾಸೆಟ್ಗಳು ನನ್ಗೆ ಈಗ್ಲೂ ನೆನಪಿದೆ, ಹೆಸರುಗಳು ನಂದನ ಅಂತ ಒಂದು ಮತ್ತೆ ಕಿನ್ನರಿ. ನಾನು ಅವರು ಅಗಲಿಕೆ ಆದ್ಮೇಲೆ ಸುಮ್ನೆ
ಹಾಗೆ ನೆನಪುಗಳನ್ನ ಮೆಲುಕು ಹಾಕೋಕೆ ಒಂದು ಗೂಗಲ್ ಸರ್ಚ್ ಮಾಡಿದೆ. ಅದೃಷ್ಟವಶಾತ್ ಯೂಟ್ಯೂಬ್ ಅಲ್ಲಿ ಆ ಕ್ಯಾಸೆಟ್ಗಳದು ಸಂಕಲನ ಏನಿದೆ ಅದು ಲಭ್ಯವಾಗಿದೆ. ಇಲ್ಲಿ ನಾನು ನೋಡ್ತಾ ಇದ್ದೀನಿ ಎಷ್ಟೊಂದ್ ಜನ ಇಲ್ಲಿ ಮಕ್ಕಳ ಜೊತೆ ಇದ್ದೀರಾ, ಸೊ ನಿಮ್ಮ ಮಕ್ಕಳಿಗೆ ಅವರನ್ನ ಪರಿಚಯ ಮಾಡಿಸೋಕೆ ಅದು ಒಂದು ಒಳ್ಳೆ ಮಾಧ್ಯಮ ಅಂತ ನನಗನ್ಸುತ್ತೆ. ಇಷ್ಟೇ ನಾನು ಹೇಳ್ಬೇಕಿದ್ದು. ತುಂಬಾ ಧನ್ಯವಾದಗಳು. ನಂದನ ಅಂತ ಹೇಳ್ತಾರಲ್ಲ ನೀವು, ನಂದನ ಮತ್ತೆ ಕಿನ್ನರಿ? ಕಿನ್ನರಿ, ಖಂಡಿತ ಖಂಡಿತವಾಗಿ. ಶರತ್ ಅವ್ರೆ, ನನ್ನ ಹತ್ರ ಇತ್ತು, ತುಂಬಾ ವರ್ಷಗಳ ಕಾಲ ಇತ್ತು ಅವೆರಡು ಕ್ಯಾಸೆಟ್ ಗಳು ಮನೇಲಿ. ಈಗ ಬೇರೆ ಕ್ಯಾಸೆಟ್ ಎಲ್ಲ ಇದೆ, ಬಟ್ ನನ್ನ ಕಸಿನ್ ಒಬ್ಬ ಬಂದಿದ್ದ ಚಿಕ್ಕ ಹುಡುಗ, ಅವನಿಗೆ ಕೊಟ್ಬಿಟ್ವಿ ಅವಾಗ. ಒಂದ್ 10 ವರ್ಷ ಆಯ್ತು ಕೊಟ್ಟು ಅನ್ಸುತ್ತೆ. ಇವಾಗ ತಿರ್ಗಾ ಅದನ್ನ ನೆನಪಾಯ್ತು. ಇದ್ರಿಂದ ತುಂಬಾ ಸಂತೋಷ. ಖಂಡಿತ ಗ್ಯಾಪ್ ಇಟ್ಕೋತೀವಿ. ಇನ್ನೊಂದು ನಿಮ್ಮ ಹತ್ರ ನಿಮ್ಮೆಲ್ಲರ ಹತ್ರ ನಾನು ಹಂಚ್ಕೋಬೇಕಾಗಿದ್ದ ವಿಷಯ ಏನಂದ್ರೆ, ಯಾಕೆ ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ನಿಸ್ತು ಅಂತ ನನಗೆ ಮುಖ್ಯವಾಗಿ. ಅಥವಾ ನಾನು ಮಾಡ್ಬೇಕು ಅಂದ್ರೆ ನಾನು ಒಬ್ಬನಿಂದ ಖಂಡಿತವಾಗಿ ಏನೂ ಆಗಲ್ಲ, ಎರಡು ಕೈ ಚೇಳ ಸೇರಿದ ಚಪ್ಪಾಳೆ ಅಂತ ಎಲ್ರಿಗೂ ತಿಳಿದಿದೆ. ಇವತ್ತು ಖಂಡಿತವಾಗ್ಲೂ ಚಪ್ಪಾಳೆ ಆಗಿದೆ. ಇನ್ನೂ ಕರತಾಡನ ಜೋರಾಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಕನ್ನಡದ ದೀಪ ಉರಿತಾ ಇದ್ರೆ ಅಷ್ಟೇ ಸಾಕು ನಮ್ಗೆ, ನಾನು ಮಾಡೋದಕ್ಕೂ ಸಾರ್ಥಕ. ಅದೇ ಯಾಕೆ ಎನ್ ಎಸ್ ಎಲ್ ಅವ್ರ ಬಗ್ಗೆನೆ ಕಾರ್ಯಕ್ರಮ ಮಾಡ್ಬೇಕಿತ್ತು ಅಂತ ಅಂತ ಹೇಳ್ಬೇಕು ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಆಸೆ ನನ್ಗೆ. ಸುಮಾರು 10-11 ವರ್ಷಗಳ ಹಿಂದಿನ ಮಾತು, ಮೇ ಬಿ 10 ವರ್ಷ. 2011 ನಾವು ನಮ್ಮ ಟೆಕ್ ಮಹೀಂದ್ರ ಅನ್ನೋ ಸಂಸ್ಥೆಯಲ್ಲಿ ರಾಜ್ಯೋತ್ಸವ ಆಯೋಜನೆ ಮಾಡಿದ್ವಿ. ಏನಾಯ್ತು ಅಲ್ಲಿ, ನಾವು ದಿನಾಂಕ ಎಲ್ಲ ಆಗೋಗಿತ್ತು, ಖಾಯಂ ಆಗೋಗಿತ್ತು. ಒಬ್ಬ ಒಳ್ಳೆ ಬಹಳ ಒಳ್ಳೆ ಪತ್ರಕರ್ತರನ್ನ ನಾವು ಆಹ್ವಾನ ಮಾಡಿದ್ವಿ ಮುಖ್ಯ ಅತಿಥಿಗಳಾಗಿ. ಕಾರಣವಶಾತ್ ಅವ್ರು ಏನಾಯ್ತು, ಒಂದು 2 ದಿನದ ಮುಂಚೆ ನನ್ನ ಕೈ ಬರಕ್ಕಾಗ್ತಿಲ್ಲ, ನಿಮ್ಮ ಇದಕ್ಕೆ ಸಮಾರಂಭಕ್ಕೆ ಬರೋಕ್ಕಾಗಲ್ಲ ನನಗೆ, ದಯವಿಟ್ಟು ಕ್ಷಮಿಸಿ ನನ್ನ ಅಂದ್ಬಿಟ್ರು. ನೀವೇ ಇನ್ಯಾರು ನಮ್ಮ ಮುಖ್ಯ ಅತಿಥಿಗಳನ್ನ ಸರ್ ಪರಿಚಯ ಮಾಡಿಕೊಡಿ ನಮ್ಗೆ, ನಮ್ಗೆ ಈಗ ಕೈ ಕಾಲಾಡ್ತಾ ಇಲ್ಲ, 2 ದಿನ ಇದೆ, ನಾವು ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಅವ್ರು ನನ್ನ ಕೈಲಿ ಆಗ್ತಿಲ್ಲ, ನಾನು ಸ್ವಲ್ಪ ಏನೋ ಎಮರ್ಜೆನ್ಸಿನಲ್ಲಿ ಇದ್ದೀನಿ, ನನಗೆ ಏನು ಹೆಲ್ಪ್ ಮಾಡೋಕ್ಕೂ ಆಗಲ್ಲ, ತುಂಬಾ ಸಾರಿ ಅಂತ ಹೇಳ್ಬಿಟ್ರು. ನಾವು ಕೈಚಲ್ಲಿ ಕೂತ್ಬಿಟ್ವಿ, ಇನ್ನು 2 ದಿನ ಇದೆ, ಏನ್ ಮಾಡೋದು ಏನ್ ಮಾಡೋದು ಅಂತ ಅನ್ಕೊಂಡಿದ್ದಾಗ ನನ್ನ ಗೆಳೆಯ ಒಬ್ಬ ಹೇಳ್ದ, ಹಿಂದಿನ ರಸ್ತೆನಲ್ಲೇ ನಮ್ಮ ಹಿಂದಿನ ರಸ್ತೆನಲ್ಲಿ ಎಲ್ಮಿನಿಸ್ ಲಕ್ಷ್ಮೀನಾರಾಯಣ ಭಟ್ರಿದ್ದಾರೆ, ಬಂಚಕಿರಿನಲ್ಲಿ ಅವರು ವಾಸ ಇದಾರೆ, ಅವ್ರನ್ನ ಹೋಗಿ ಯಾಕೆ ನಾವು ಕೇಳಬಾರ್ದು, ಅವ್ರು ಯಾರು ಅವ್ರ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಖಂಡಿತ ನಮ್ಮನ್ನ ಸಹಾಯ ಮಾಡ್ತಾರೆ, ನನಗೆ ಗೊತ್ತು, ಅವರು ಖುದ್ದಾಗಿ ಪರಿಚಯ ನನಗೆ ಅಂತ ಹೇಳಿ ಕರ್ಕೊಂಡು ಹೋದ. ಕರ್ಕೊಂಡು ಹೋದ ನಾವು ಅವ್ರ ಮನೆಗೆ ಹೋದಾಗ ಅವರು ಮೊದಲಿನ ಅರ್ಧ ಗಂಟೆ ನಮ್ಮ ಹತ್ರ ಏನ್ ಬಂದಿದ್ರೆ ವಿಷಯ ಕೇಳಲೇ ಇಲ್ಲ. ಒಳ್ಳೆ ಈಗ ನಮ್ಮ ಹಳೆಯ ಅಜ್ಜ ಅಜ್ಜಿ ಮನೆಗೆ ಹೋದ್ರೆ ಅವ್ರು ನಮ್ಮನ್ನ ಹೇಗೆ ಬಂದ ತಕ್ಷಣ ಮಾತಾಡಿಸ್ತಾರೆ ನೋಡಿ, ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ನಮ್ ಗೆಳೆಯ ಗೊತ್ತಿರ್ಬೋದು, ಬಟ್ ಅದು ಮುಖ ಪರಿಚಯ ಇತ್ತು ಅಷ್ಟೇ, ಅಷ್ಟು ಡೀಪ್ ಆಗಿ ಗೊತ್ತಿರ್ಲಿಲ್ಲ ಯಾರು. ಅಂದ್ರೂ ಅವ್ರು ಕೂರಿಸಿ ನಮ್ಮನ್ನ ಹೆಂಗಿದ್ರ ಏನು ಅಂತ ಮಾತಾಡಿ, ಯಾಕೆ ತುಂಬಾ ದಣದಿದ್ದೀರಾ ಅಂತ ಕಾಣುತ್ತೆ, ನಿಮ್ ಮುಖ ನೋಡಿದ್ರೆ ನಿಮ್ ಮನ್ಸಲ್ಲಿ ಏನೋ ದ್ವಂದ್ವ ಇದೆ ಅಂತ ಕಾಣುತ್ತೆ, ಅದನ್ನೆಲ್ಲ ಫಸ್ಟ್ ಕಳ್ಕೊಳ್ಳಿ, ಆಮೇಲೆ ಮಾತಾಡೋಣ ತಗೊಳ್ಳಿ ಅಂತ ಅವರ ಶ್ರೀಮತಿ ಅವ್ರಿಗೆ ಹೇಳಿ ಬಾದಾಮಿ ಮೇಲೆ ಮಾಡಿಸ್ಕೊಟ್ಟು ನನಗೆ ಭಟ್ರು, ನನ್ನ ಮಿತ್ರರಿಗೆ ಎಲ್ಲ ಕೊಟ್ಟು, ಆಮೇಲೆ ಅರ್ಧ ಗಂಟೆ ಎಲ್ಲ ಲೋಕಾರೂಢಿ ಮಾತಾಡಿ ನಮ್ಮ ವೃತ್ತಿ ಬಗ್ಗೆ ಮಾತಾಡಿ, ಏನೋ ಐ ಟಿ ಅಂತೀರಾ, ತುಂಬಾ ಒತ್ತಡ ಇರುತ್ತೆ ಅನ್ನತ್ತೆ, ಸ್ವಲ್ಪ ಏನಂತಾರೆ ಸ್ವಲ್ಪ ಸ್ವಲ್ಪ ದೀರ್ಘವಾಗಿ ಉಸಿರಾಡಿ ಎಲ್ಲ ಸರಿ ಹೋಗುತ್ತೆ ಅಂತೆಲ್ಲ ಎಲ್ಲ ಹೇಳಿದ್ರು. ಅದನ್ನು ಕಿವಿಗೆ ಹಂಗೆ ನನಗೆ ತಟ್ಟಂಗೆ ಇದೆ ಮಾತುಗಳೆಲ್ಲ. ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಹೇಳಿ ಬಂದ ವಿಷಯ ಏನು ಅಂತ ಕೇಳಿದ್ರು. ನಾವು ಈ ತರ ಶುರು ಮಾಡಿದ್ವಿ, ಸರಿ ಇನ್ 2 ದಿನದಲ್ಲಿ ನಮ್ಮ ರಾಜ್ಯೋತ್ಸವ ಫಂಕ್ಷನ್ ಇಟ್ಕೊಂಡಿದ್ದೀವಿ ನಮ್ಮ ಆಫೀಸಲ್ಲಿ, ನಾವು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂದ್ರೆ, ಅವರಿಂದ ಫಸ್ಟ್ ಮಾತು ನಾನು ಕೇಳಿದ್ದು ಯಾವಾಗ ಬರ್ಲಿ ಅಂತ ಹೇಳಿದ್ರು. ನಾವು ಹೋಗಿದ್ದಲ್ಲಿ ಉದ್ದೇಶನೇ ಬೇರೆ, ಅವ್ರು ಯಾರೋ ಕಾಂಟ್ಯಾಕ್ಟ್ ಕೊಡ್ತಾರೆ ಅದು ಆ ತರ ಕೇಳೋಣ ಅಂತ ಅಂದಾಗ, ಅವ್ರು ಫಸ್ಟ್ ಮಾತಾಡಿದ್ದಲ್ಲಿ ಯಾವಾಗ ಬರ್ಲಿ ಅಂತ ಕೇಳಿದ್ರು. ನಾನು ನಮ್ ಗೆಳೆಯ ಮುಪ್ಪುಕ ನೋಡ್ಕೊಂಡ್ವಿ, ಇವ್ರೇ ನಾವು ಏನೋ ಒಂದು ಏನಂತಾರೆ ಅದಕ್ಕೆ ನದಿಯ ಇದು ಸಿಗುತ್ತೆ ಅನ್ಕೊಂಡು ಬ್ರಾಂಚ್ ಸಿಗುತ್ತೆ ಅನ್ಕೊಳಕ್ ಹೋದ್ರೆ ನದಿನ ನಮ್ ಕಡೆಗೆ ತಿರುಗುತ್ತೆ ಅಂತ ಇದೆ ಅನ್ಬೇಕಾರೆ ನಾವ್ ಯಾಕೆ ಬೇಡ ಅನ್ಬೇಕು ಅನ್ಬಿಟ್ಟು ನಮ್ಗೆ ಆ ಮೂಮೆಂಟ್ ಅಲ್ಲಿ ಸಂತೋಷ ತಡ್ಕೊಳಕ್ ಆಗ್ಲೇ ಇಲ್ಲ. ಅವರು ಹೇಳಿದ್ವಿ 2 ದಿನ ಇದೆ ಸರ್ ಪರವಾಗಿಲ್ವಾ ಅಂತ. ಅದಕ್ಕೆ ಅವ್ರು ಒಂದ್ ಮಾತು ಹೇಳಿದ್ರು, ತಾಯಿ ಯಾವಾಗ ಕರ್ಸ್ಕೊತಾಳ ಅವಾಗ ಬರ್ತೀವಿ, ನಮ್ಗೆ ಆ ತರದಲ್ಲಿ ಏನು ಇಲ್ಲ ಅಂದ್ರು. ಅವತ್ತೇ ನನ್ ಮನ್ಸಲ್ಲಿ ಬಹಳ ದೊಡ್ಡವರಾಗ್ಬಿಟ್ರು. ಅದೊಂದು ಸನ್ನಿವೇಶ. ಇನ್ನೊಂದು ಅಂದ್ರೆ ಅದು ಆಕ್ಚುಲ್ ಅವತ್ತು ಫಂಕ್ಷನ್ ಬಂದು ಅವ್ರು ಭಾಷಣ ಮಾಡಿದಾಗ ಬಹುಶಃ ಎಲ್ರು ಹೇಳೋ ಮಾತೇ ಇದು, ಅವರು ಹೇಳಿದ್ರು ಕನ್ನಡಿಗರಲ್ಲಿ ಕನ್ನಡ ಪ್ರೇಮ ಅನ್ನೋದು ನವೆಂಬರ್ನಲ್ಲಿ ಒಂದೇನೋ ಒಂದು ಡಬ್ಬಿ ತೆಗೆದು ಅದನ್ನ ಸಿಂಗಾರ ಮಾಡಿ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ನವೆಂಬರ್ ಅಲ್ಲಿ ತೆಗೆದಿಡೋ ಒಂದು ಪೌಡರ್ ಡಬ್ಬಿ ತರ, ಪೌಡರ್ ಡಬ್ಬಿಗೂ ಒಂದು ಕನ್ನಡದಲ್ಲಿ ಉಪಯೋಗಿಸಿರೋ ಪದ ನಂಗೆ ಅದು ಮರ್ತೋಗಿದೆ.
ಅದ್ರ ತರ ಆಗೋಗಿದೆ. ಮೇಕಪ್ ಕಿಟ್ ತೆಗೆಯೋದು, ಇದು ಬಂತು ರಾಜ್ಯೋತ್ಸವ ಬಂತು ಅಂದ್ರೆ ಪೌಡರ್ ಹಚ್ಕೊಳ್ಳೋದು, ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡ್ಬಿಡೋದು, ಮತ್ತೆ ಮುಚ್ಚಿಟ್ಬಿಡೋದು, ಮುಂದಿನ ವರ್ಷ ನೋಡ್ಕೊಳ್ಳೋಣ ಅನ್ನೋದು ಹಂಗಾಗ್ಬಿಟ್ಟಿದೆ. ಆ ತರ ಆಗದೆ ಇರಲಿ, ನಿಮ್ಮಿಂದನೇ ನಿಮ್ಮ ಸಮಾರಂಭದಿಂದಲೇ ಶುರುವಾಗ್ಲಿ. ನಿಮ್ ಕೈಲಾದಷ್ಟು ಆಗಾಗ ಕನ್ನಡ ನೆನ್ಸ್ಕೊತಾ ಇರಿ, ಕನ್ನಡ ಮಾತಾಡ್ತಾ ಇರಿ, ಅವಾಗಲೇ ಕನ್ನಡ ಉಳಿಯುತ್ತೆ. ರಾಜ್ಯೋತ್ಸವ ಫಂಕ್ಷನ್ ಮಾಡಿರೋದು ನನಗೆ ಸಂತೋಷನೇ, ಆದ್ರೂ ಕನ್ನಡನ ಬಳಸ್ತಾ ಇರಿ, ಕನ್ನಡ ಮುನ್ನಡೆಯುತ್ತೆ ಅಂತ ಅವತ್ತು ಹೇಳಿದ್ರು. ಅದೇನು ಅವ್ರ ಮಾತು, ಅವರ ಒಡನಾಟ ನನ್ನ ಮನಸ್ಸಲ್ಲಿ ಹಂಗೆ ಹಚ್ಚೇಳಿಯದೆ ಉಳಿದ್ಬಿಟ್ಟಿದೆ. ಅದಕ್ಕೋಸ್ಕರ ನಂಗೆ ಅದು ಸುದ್ದಿ ನೋಡಿದ ತಕ್ಷಣ ಅನ್ಸಿದೇನು ಅಂದ್ರೆ ದುಃಖ. ಆಬ್ವಿಯಸ್ಲಿ ಒಂದು ಎರಡು ನಿಮಿಷ ಆಯ್ತು ಈ ತರ ಕಳ್ಕೊಂಡ್ಬಿಟ್ವಲ್ಲ ಅಂತ, ಬಟ್ ಅವ್ರು ಆಡಿದ ಮಾತುಗಳು ಏನೋ ನಂಗೆ ಏನೋ ಮಾಡಬೇಕು ಅಂತ ಅನ್ಸು ನನಗೆ ಮನಸ್ಸಿಗೆಲ್ಲ ಹೇಳ್ದಂಗೆ ಆಯ್ತು. ಸೊ ಅದಕ್ಕೆ ಈ ಸಂಜೆ ಅಷ್ಟೇ, ಅದನ್ನೇ ನಾನು ಹೇಳಬೇಕಾಗಿದ್ದು. ಧನ್ಯವಾದಗಳು. ಮತ್ತೆ ಇನ್ಯಾರಾದರೂ ಏನಾದರೂ ಭಟ್ರ ಜೊತೆ ಒಡನಾಟ ಅಥವಾ ಅವರ ಕಾವ್ಯಗಳನ್ನು ಓದಿ ಏನಾರ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ಅಥವಾ ಇನ್ನೇನಾದ್ರು ವಿಷಯಗಳು, ಆನೆಕ್ಡೋಟ್ಸ್ ಅಂತ ನಾನು ಹೇಳ್ತೀವಿ ಇಂಗ್ಲೀಷಲ್ಲಿ, ಆ ಥರ ಏನಾದರೂ ಹಂಚ್ಕೊಳ್ಳೋದಿದ್ರೆ ಹಂಚ್ಕೋಬೋದು, ಇಲ್ಲದೆ ಆದರೆ ನಮ್ಮ ಸಂಜೆನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನನ್ಗೆ ಈಗ ಶರತ್ ಅವ್ರು ಹೇಳ್ದಾಗ ನೆನ್ಪಾಯ್ತು, ನಾನು ಆ ನಂದನ ಹೆಸರು ನಂಗೆ ಮರ್ತೋಗಿತ್ತು. ನಾನು ಚಿಕ್ಕೋಳಿದ್ದಾಗ ಆ ಹಾಡೆಲ್ಲ ಕೇಳಿದ್ದು, ಈ ಬಾಳವಳ್ಳವ್ರ ನಮ್ಮಿಸುನು ಕೇಳಿರ್ತೇನೆ ಅದು. ಬಟ್ ಅವ್ರು ನಂದನ ಅಂತ ಹೇಳ್ತಿದ್ದಂಗೆ ನಾನು ಈಗ ನೋಡಿದ್ರೆ ಅದು ಆ ನಮ್ಮನೇನಲ್ಲೂ ಆ ಕ್ಯಾಸೆಟ್ ಇತ್ತು. ನಾವು ಹಿಂಗೆ ಯಾವ್ದೋ ಒಂದ್ ಇನ್ಯಾವ್ದೋ ಒಂದ್ ಪುಟ್ ಮಗು ಅವ್ರ ಮನೇಲಿ ಚಿಕ್ಕ ಮಗು ಇದೆ ಸರಿ, ಅದಕ್ಕ ನಾವು ದೊಡ್ಡರಾಗಾಯ್ತು ಇನ್ನೇನ್ ಮಾಡೋದು ಅಂತ ಕೊಟ್ವಿ. ಪ್ರಾಬಬ್ಲಿ ಎಲ್ಲರೂ ಅವ್ರ ಹಾಡ್ಗಳನ್ನ ಕೇಳಿದೀವಿ, ಚಿಕ್ಕಕ್ಕಿದ್ದಾಗ ಕೇಳಿದೀವಿ, ಈಗ್ಲೂ ಕೇಳ್ತಾ ಇದೀವಿ ಅಂತ ಈಗ ಅವ್ರು ಹೇಳಿದ್ಮೇಲೆ ನೆನ್ಪಾಯ್ತು ನಂಗೆ. ಅದ್ ಹೇಗನ್ಸುತ್ತೆ ಅಂದ್ರೆ, ಒಂದೊಂದ್ಸತಿ ನಾವ್ ಹಾಡ್ ಅವ್ರಿಗ ಹಾಡ್ಗಳು ಕೇಳಿದಾಗ ಓ ಇದು ಅವರೇ ಬರ್ತಿದ್ದ, ಓ ಇದು ಅವರೇ ಬರ್ತಿದ್ದ ಅಂತ ಆತರ ಭಾವನೆ ಎಲ್ರಿಗೂ ಮೂಡೋದ್ ಜಾಸ್ತಿ ಆಕ್ಚುಲಿ. ಸೊ ಅವರು ಏನಂತಾರಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ, ಇವ್ರು ಬರೀದಿರೋ ಇದೇ ಜಾನರ್ ಇಲ್ಲ ಅಂತ ಹೇಳ್ಬೋದು. ಎನಿವೇ ಅದೇ ಈಗ ಇನ್ಯಾರಾದ್ರೂ ಏನಾರು ಶೇರ್ ಮಾಡ್ಕೊಳ್ಳೋದಾಗಿದ್ರೆ, ಅವ್ರ ಬಗ್ಗೆ ಮಾತಾಡೋಗಿದ್ರೆ ಮಾತಾಡ್ಬೋದು, ಅಥವಾ ಶನಿವಾರದ ಸಂಜೆ ಎಲ್ರಿಗೂ ಇಷ್ಟು ಬಿಡುವು ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ, ಇದು ಧನ್ಯವಾದಗಳು. ಅದಕ್ಕೆ ನಾನು ಕಾರ್ಯಕ್ರಮ ಮುಗಿಸ್ಬೋದು. ಮೊಟ್ಟ ಮೊದಲಿಗೆ ಎಲ್ಲರೂ ನೀವು ಬಿಡುವು ಮಾಡಿಕೊಂಡು ಸ್ಪಂದಿಸಿ ಇವತ್ತು ಈ ದಿನ ನಿಮ್ಮ ಸಮಯ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಒಂದು ಮಾತ್ರ ಹೇಳ್ಬೋದು ನಾನು, ಎಲ್ಲಿಯವರೆಗೆ ಕನ್ನಡ ಕನ್ನಡ ಕಲಾ ರಸಿಕರು ಪೋಷಕರು ಇರುತ್ತಾರೋ, NSL ಹಾಗೂ ಅವರಂತಹ ಕನ್ನಡ ತಾಯಿಯ ಹೆಮ್ಮೆಯ ಮಕ್ಕಳು ಸದಾ ನಮ್ಮೊಂದಿಗೆ ಚಿರಸ್ಥಾಯಿಯಾಗಿದ್ದೇ ಇರ್ತಾರೆ. ಭೌತಿಕವಾಗಿಲ್ಲದ್ರೂ ನಮ್ಮ ಮನಪಟಗಳಲ್ಲಿ ಇದ್ದೇ ಇರ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಮುದ್ರಿಕೆಯನ್ನ ರೆಕಾರ್ಡಿಂಗ್ ಅಂತ ನಾವು ಹೇಳ್ತೀವಿ, ಅದನ್ನ ನಾನು ಖಂಡಿತ ನಮ್ಮ ಟೆಲಿಗ್ರಾಮ್ ಖಾತೆ ಮತ್ತೆ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲೂ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ನಿಮ್ಮ ಎಲ್ಲರೂ ಕೈ ಸೇರುತ್ತೆ, ನಿಮ್ಮ ಕಾಂಟ್ಯಾಕ್ಟ್ ಹತ್ರ ಹಂಚ್ಕೋಬಹುದು. ಇಷ್ಟೊತ್ತು ತಾಳ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನಮ್ಮ ಅನಂತಾನಂತೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಹುಮುಖ್ಯವಾಗಿ ನಮ್ಮ ಸಂಸ್ಕೃತಿ ಹೇಳಿಕೊಟ್ಟಿರೋ ಪ್ರಕಾರ ಕರ್ಮಭೂಮಿ ಜರ್ಮನಿಗೂ ನಮ್ಮ ವಂದನೆಗಳು. ಥ್ಯಾಂಕ್ ಯು.